ನಾವು ಯಾಕೆ ಬೆಳಿಗ್ಗೆ ಬೆಳಿಗ್ಗೆ ಇಷ್ಟು ಜನ ಅವ್ರಿ ಅಂತ, ಇಷ್ಟು ಜನನ ನಮ್ಮೂರಲ್ಲಿ ವಿಂಡೋ ಓಪನ್ ಮಾಡಿ ಅಟ್ಲೀಸ್ಟ್ ಗಾಳಿ ಮಾಡಿ ಬರುತ್ತೆ, ಅದು ಬರಲ್ಲ ಅಂತ ಕುತ್ಕೊಂಡು ಹತ್ಬಿಡ್ತೀನಿ ಇಲ್ಲ ಅಂದರೆ ಇಲ್ಲೇ. ಎಲ್ಲಿ ನಂದು ಬ್ಲೂ ಕಲರ್ ನಂದೂ, ಸೊ 1 ಲೀಟರ್ ಆಫ್ ಕೋಕೋನಟ್ ಆಯಿಲ್ ನಾನು ಕ್ಯಾರಿ ಮಾಡ್ತಿದ್ದೀನಿ. ಅದು ಕ್ಯಾರಿ ಮಾಡೋಂಗಿಲ್ವಂತೆ, ಬೊಗುಳಿ ಕೊಡಬೇಕಾದ್ರೆ ಆ ಬ್ಯಾಂಕ್ ಅವನು ಹೇಳ್ಬಿಟ್ಟು ಕೊಟ್ಟ. ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಗುಡ್ ಮಾರ್ನಿಂಗ್ ಆಗ್ತಿರೋದು ಎಷ್ಟೊತ್ತಿಗೆ, ಬ್ರಾಹ್ಮಿ ಮುಹೂರ್ತದಲ್ಲಿ ಕರೆಕ್ಟಾಗಿ 3:30 ಟೈಮ್. ಇವಾಗ ಇವಾಗ ರೆಡಿ ಆಗಿದ್ದೀನಿ, ಹೊರಡಬೇಕು. ರೆಡಿ ಆಗಿದ್ದೀನಿ, ಇನ್ನೇನು ವೆಯ್ಟ್ ಮಾಡೋದು, ಹೊರಡೋಣ ಅಂತ. ಯಾಕಂದರೆ ಆದಷ್ಟು ಬೇಗ ರೀಚ್ ಆದಷ್ಟು ನಮ್ಮ ಚೆಕ್ಇನ್ ಎಲ್ಲ ಬೇಗ ಬೇಗ ಆಗುತ್ತೆ. ಆ್ಯಂಡ್ ನಿದ್ದೆ ಕಣ್ಣಲ್ಲಿ ಹೆಂಗೆ ತೋರು, ಬಾಯ್ ಮ್ಯಾಮ್. ಮಾರ್ನಿಂಗ್ ಎಲ್ಲರು ಬರೋದ? ಓಕೆ, ಬಾಯ್ ಬಾಯ್ ಬಾಯ್. ಇನ್ನು ನಾನು ಏನೇನು ತೊಗೊಂಡಿಲ್ಲ, ಏನೇನು ತೊಗೊಂಡಿದ್ದೀನಿ ಅಂತ ಹುಡುಕೋದ್ರಲ್ಲೇ ಇದ್ದೀನಿ. ಎಲ್ಲ ತೊಗೊಂಡಿದ್ದೀನಿ, ಆಲ್ಮೋಸ್ಟ್ ಎಲ್ಲ ತೊಗೊಂಡಿದ್ದೀನಿ. ನನ್ನ ಬ್ಯಾಗ್ ರೆಡಿ ಆಗಿದೆ, ಇವಾಗ ಕ್ಯಾಬ್ ಬುಕ್ ಮಾಡಿಬಿಟ್ಟು ಹೊರಡೋಣ ಬನ್ನಿ. ಎಷ್ಟೇ ಬೇಗ ರೆಡಿಯಾಗಿ ಹೊರಡ್ಬೇಕು ಅಂದ್ಕೊಂಡು ಅದು ಹೋಗೋ ಟೈಮ್ಗೆ ಆಗೋದು. 3:30 ಕ್ಯಾಬ್ ಬುಕ್ ಮಾಡೋಕ್ಕೆ ಟ್ರೈ ಮಾಡಿದ್ದಕ್ಕೆ ಅದು ಬುಕ್ ಆಗಿ ಬರೋಷ್ಟು ಇಷ್ಟೊತ್ತಾಯಿತು. 4:05 ಆಗಿದೆ ಆ್ಯಂಡ್ ಇವಾಗ ಹತ್ಬಿಟ್ಟು ಹೋಗಿದೆ ನೋಡಿ ಲಗೇಜ್. ಓ ಮೈ ಗಾಡ್, ಥ್ಯಾಂಕ್ ಗಾಡ್ ಫಸ್ಟೇ ಇದನ್ನ ಚೆಕ್ಕಿನಲ್ಲಿ ಹಾಕ್ತೀವಿ, ಸೊ ದಟ್ ಜಾಸ್ತಿ ಹೊತ್ಕೊಂಡು ಓಡಾಡೋದಿರಲ್ಲ. ಆ್ಯಂಡ್ ರ್ಯಾಪಿಡೋ ಮತ್ತು ಓಲಾ ಎರಡರಲ್ಲೂ ಟ್ರೈ ಮಾಡ್ತೇನೆ. ರ್ಯಾಪಿಡೋ ಫಸ್ಟ್ ಕಚ್ಕೋತು ಒಂದು ಕ್ಯಾಬು, ಬಟ್ ರ್ಯಾಪಿಡೋಲ್ಲಿ ಈ ಸಲ ಇತ್ತೀಚೆಗೆ ತುಂಬ ಕೇಸಸ್ ನಡೀತಾ ಇದೆ. ಅವರು ಏನೇನೋ ಕೇಸಸ್ ನಡೀತಾ ಇದೆ, ಅದಕ್ಕೆ ಬೇಡ ಅಂತ ಕ್ಯಾನ್ಸಲ್ ಮಾಡಿ ಇವಾಗ ಓಲಾದಲ್ಲಿ ಹೋಗ್ತಿದ್ದೀನಿ. ಕ್ಯಾಬ್ ಬಂದ ತಕ್ಷಣ ಅವಾಗ ಇನ್ನೂ 4 ಮಿನಿಟ್ಸ್ ಅವೇ. ಬಾಯ್ ಮಮ್ಮಿ, ಬಾಯ್ ಬಾಯ್. ಏರ್ಪೋರ್ಟ್ ರೋಡ್ ಎಂಟರ್ ಆಗ್ತಾ ಇದ್ದಂಗೆನೇ ಅದೊಂಥರ ನಮ್ಮೂರೇ ಅಲ್ಲ, ಡಿಫ್ರೆಂಟ್ ಸಿಟಿ ಆಲ್ ಟುಗೆದರ್ ಅಂತ ಅನಿಸುತ್ತೆ. ಎವ್ರಿ ಟೈಮು ಹಂಗೆ ಅನಿಸುತ್ತೆ, ಬಿಕಾಸ್ ಅವ್ರು ಮಾಡಿರುವಂಥ ಡಿಸೈನ್ಸ್ ಆಗಿರ್ಬೋದು ಆ್ಯಂಡ್ ಟೈಮ್ ದೇ ಹ್ಯಾವ್ ಟೇಕನ್ ಫಾರ್ ಇಟ್ ಅಲ್ವಾ, ಎಷ್ಟು ಒಂಥರ ಫೀಲ್ ಗುಡ್ ಫ್ಯಾಕ್ಟರ್ ಇದೆ, ತುಂಬಾ ಚೆನ್ನಾಗಿದೆ ನೋಡೋಕ್ಕೆ. ಆ್ಯಂಡ್ ನಾನು ಏರ್ಪೋರ್ಟ್ಗೆ ಹೋಗ್ಬೇಕಾದ್ರೆ ಯಾವಾಗಲೂ ಎಕ್ಸ್ಪೆಕ್ಟ್ ಮಾಡ್ತಾಯಿರ್ತೀನಿ ಅದು ಕೆಂಪೇಗೌಡ ಅವ್ರದ್ದು ಒಂದು ದೊಡ್ಡ ಸ್ಟ್ಯಾಚು ಬರುತ್ತಲ್ಲ, ಅದು ನೋಡೋಕ್ಕೆ ತುಂಬಾ ಚೆನ್ನಾಗಿದೆ ಅದು ನೋಡೋಕ್ಕೆ ಹತ್ತಿರದಿಂದ. ಬಟ್ ಈ ಸಲ ಅದು ಎಲ್ಲಿ ಮಿಸ್ ಓಡಿದೆ, ಆ ಸ್ಟ್ಯಾಚು ಎಲ್ಲೋಯ್ತು ಅಂತ ನಂಗೆ ಗೊತ್ತಾಗ್ತಾನೆ ಇಲ್ಲ. ಇಲ್ಲಿ ತನಕ ಬಂದಿದ್ದೀವಿ, ಇಷ್ಟೊಲ್ಲ ಆಲ್ರೆಡಿ ಸ್ಟ್ಯಾಚು ಕಾಣಬೇಕಿತ್ತು, ನಂಗೆ ಕಾಣಿಸೇ ಇಲ್ಲ. ಮೋಸ್ಟ್ಲಿ ಎಂಟ್ರೆನ್ಸಲ್ಲೇ ಇತ್ತೇನೋ, ನಾನು ನೋಡ್ಕೊಂಡೇ ಇಲ್ಲ, ಕತ್ಲೆ ಬೇರೆ ಇತ್ತಲ್ಲ ನೋಡ್ಕೊಂಡಿಲ್ಲ. ಆ್ಯಂಡ್ ಇಷ್ಟು ದೂರದಿಂದಲೇ ನಮ್ಮ ಟರ್ಮಿನಲ್ 2 ಕಾಣ್ತಾ ಇದೆ, ಸಖತ್. ನಿಜವಾಗ್ಲೂ ಅಷ್ಟು ಚೆನ್ನಾಗಿರೋ ಡಿಸೈನ್ ನಾನು ಎಲ್ಲೂ ನೋಡಿಲ್ಲ. ದ ಕಲರ್ ಕಾಂಬಿನೇಷನ್ ಆ್ಯಂಡ್ ದ ವೇ ಇಟ್ ಲುಕ್ಸ್, ಅವ್ರು ಮಾಡಿರೋಂಥ ಡಿಸೈನ್ ಟಾಪ್ ನಾಚ್. ನನಗಂತೂ ಈ ಏರ್ಪೋರ್ಟ್ ತುಂಬ ತುಂಬ ತುಂಬಾ ಇಷ್ಟ. ಫಸ್ಟ್ ಟೈಮ್ ನೋಡಿದಾಗಂತೂ ನಾನು ಫಿದಾ ಆಗಿಬಿಟ್ಟಿದ್ದೆ. ಆ್ಯಂಡ್ ಪ್ರತಿ ಸಲ ನೋಡಿದಾಗಲೂ ನನಗೆ ಹಂಗೆ ಆಸ್ಟ್ರಕ್ ಆಗಿ ನೋಡ್ತಾ ಇರ್ತೀನಿ. ನಾನು ಒಂದು 10 ನಿಮಿಷ ಅಲ್ಲಿ ನಿಂತ್ಕೊಂಡು ಸುತ್ತಮುತ್ತ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ನಿಜವಾಗ್ಲೂ ಬ್ಯಾಂಬೂನ ಅಂತ ಹತ್ರ ಹೋಗಿ ನೋಡಿ ಎಲ್ಲ ನೋಡ್ತೀನಿ ನಾನು. ಇದೇನು ಬೆಳಗ್ಗೆ 5 ಗಂಟೆನಾ ಇಲ್ಲ ಸಾಯಂಕಾಲ 7 ಗಂಟೆನಾ? ಎಷ್ಟು ಜನ ಇದಾರೆ ನೋಡಿ, ಬೆಳಗ್ಗೆ ದೊಡ್ಡ ದೊಡ್ಡದ್ದು ಅಂತ ಮಾತಾಡ್ತಾಯಿದ್ದೀನಿ ನಾನು. ತೊದ್ಲಿದಾರ ಏನು, ಡ್ರೈವರ್ಗೆ ಸ್ಕ್ಯಾನರ್ ಕೊಡಿ ಸರ್ ಅನ್ನೋಕ್ಕೆ ಕ್ಯಾನ್ಸರ್ ಕೊಡಿ ಸರ್ ಅಂತ ಅಂದೆ. ಅವ್ರು ನಗ್ತವ್ರೆ. 2ನೇ ಸಲ ಟರ್ಮಿನಲ್ 2 ಬರ್ತಾರ ನಾನು. ಎವ್ರಿ ಟೈಮ್ ದ ಬ್ಯೂಟಿ ಆಫ್ ದಿಸ್ ಪ್ಲೇಸ್ ಇಸ್ ನೆಕ್ಸ್ಟ್ ಲೆವೆಲ್. ನಂಗೆ ಸಖತ್ ಇಷ್ಟ ಆಗುತ್ತೆ ನೋಡೋಕ್ಕೆ. ಆ್ಯಂಡ್ ಇದೆಲ್ಲ ಮಾಡಿರೋದು ಬ್ಯಾಂಬೂಯಿಂದ, ಗೆಮಿ ಬಿಲಿವಿಟ್, ಅಷ್ಟು ಚೆನ್ನಾಗಿದೆ. ಹತ್ತಿರದಿಂದ ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ ಬ್ಯಾಂಬೂ ಅಂತ. ಬ್ಯೂಟಿ. ಫಸ್ಟ್ ಟೈಮ್ ನಾನು ಏರ್ ಇಂಡಿಯಾನಲ್ಲಿ ಫ್ಲೈ ಮಾಡ್ತಿದ್ದೀನಿ, ಸೊ ಏರ್ ಇಂಡಿಯಾ ಅವರ ಚೆಕ್ಇನ್ ಎಲ್ಲಿದೆ ಅಂತ ಹುಡುಕ್ಬೇಕು ಇವಾಗ. ನಾನು ಲಾಸ್ಟ್ ಟೈಮ್ ಫ್ಲೈ ಮಾಡಿದ ವಿಸ್ತಾರ ಫಸ್ಟ್ ಕೌಂಟರೇ ಅವ್ರದ್ದು ರೈಟ್ ಸೈಡಲ್ಲಿ ಇತ್ತು, ಬಟ್ ಏರ್ ಇಂಡಿಯಾ ಅವ್ರದ್ದು ಅಷ್ಟೇ ಲೆಫ್ಟ್ ಸೈಡಲ್ಲಿ ಇವಾಗ ಫಸ್ಟ್ ಕೌಂಟರ್ ಇತ್ತು. ಸೊ ಅಲ್ಲಿ ಹೋಗಿ ಈ ಮಿಷಿನ್ನಲ್ಲೇ ಚೆಕ್ಇನ್ ಮಾಡಿದೆ. ಚೆಕ್ಇನ್ ಆಲ್ರೆಡಿ ಆನ್ಲೈನಲ್ಲಿ ಮಾಡಿದ್ದೆ ನಾನು ಬ್ರೌಸರಲ್ಲಿ, ಬಟ್ ದೆನ್ ಇಲ್ಲಿ ಹೋಗಿ ಬೋರ್ಡಿಂಗ್ ಪಾಸಸ್ ತೊಗೊಂಡೆ, ವಿಚ್ ವಾಸ್ ಎ ವೆರಿ ಈಸಿ ಪ್ರೊಸೆಸ್. No, liquid item is there. Small or big bottle? 1 liter. You have boarding pass? I have a boarding pass. Check the name and destination. ನನ್ನ ಬೋರ್ಡಿಂಗ್ ಪಾಸ್ ಮತ್ತೆ ಚೆಕ್ಇನ್ ಲಗೇಜ್ ಚೆಕ್ಇನ್ QR ಕೋಡ್ ಎಲ್ಲ ತೊಗೊಂಡೆ. 1 liter ಆಫ್ ಕೋಕೋನಟ್ ಆಯಿಲ್ ನಾನು ಕ್ಯಾರಿ ಮಾಡ್ತಾಯಿದ್ದೀನಿ. ಅದು ಕ್ಯಾರಿ ಮಾಡೋಂಗಿಲ್ವಂತೆ ಬ್ಯಾಗೇಜಲ್ಲಿ. ಬ್ಯಾಗೇಜಲ್ಲಿ ಬರೀ 100 ml ಅಲೋ ಐತೆ ಅಂತೆ. ಸೊ ಇವಾಗ ಈ ಸೂಟ್ ಕೇಸಲ್ಲಿ ಕೋಕೋನಟ್ ಆಯಿಲ್ ಇಟ್ಬಿಟ್ಟು ದೇವ್ರನ್ನ ಬೇಡ್ಕೋಬೇಕು, ಅದು ಓಪನ್ ಆಗ್ತಿರೋ ಥರ ನೋಡ್ಕೋ ಅಂತ ಇದ್ದೀನಿ. ಏನು ಕೋಕೋನಟ್ ಆಯಿಲ್, ಫಿಂಗರ್ಸ್ ಕ್ರಾಸ್ಡ್ ಓಪನ್ ಗಿಪನ್ ಆಗಬಾರ್ದಂತ ಇಲ್ಲಿ ಒಳಗಡೆ ಇಟ್ಬಿಡ್ತೀನಿ. ಇನ್ನೊಂಚೂರು ಕವರ್ ಮಾಡಿಟ್ಟಿದ್ದೀನಿ ಅಷ್ಟೇ. ಹೋಪ್ ಟು ಸಿ ಯು ಸೂನ್. ನಮ್ಮ ಬ್ಯಾಗೇಜ್ದು ಸ್ಟಿಕ್ಕರ್ ಕನ್ವೀನಿಯಂಟ್, ಇದನ್ನ ಹೋಗಿ ಪ್ರೊಡ್ಯೂಸ್ ಮಾಡೋದಷ್ಟೇ ಇವಾಗ. ಇದು ನಮ್ಮ ಬೋರ್ಡಿಂಗ್ ಪಾಸ್, ಲೆಟ್ಸ್ ಗೋ.
ಬೋರ್ಡಿಂಗ್ ಪಾಸ್ ತೊಗೊಳ್ಳೋದ್ರ ಜೊತೆ ಈ ಲಗೇಜ್ನ ಚೆಕ್ ಇನ್ ಮಾಡೋಕ್ಕೆ ನಾವು ಅಲ್ಲೇ ಸ್ಟಿಕ್ಕರ್ ಕೂಡ ತೊಗೋಬೋದು, ನಮ್ಮ ಬೋರ್ಡಿಂಗ್ ಪಾಸ್ ಡೀಟೇಲ್ಸ್ ಜೊತೆಗೆ ಬರುತ್ತೆ. ಅದನ್ನು ತೊಗೊಂಡೋಗಿ ಇವ್ರಿಗೆ ಕೊಟ್ಟರೆ ಇವ್ರು ಅದನ್ನು ಅಟ್ಯಾಚ್ ಮಾಡಿ ನಮ್ಮ ಏನೊಂದು ಟಿಕೆಟ್ ಇದೆ, ಸೀಟಿಂಗ್ ಇದೆ, ಅದ್ರ ಜೊತೆ ಅದನ್ನು ಲಿಂಕ್ ಮಾಡಿ ಪ್ರೋಸೆಸ್ ಮಾಡ್ತಾರೆ ಮುಂದಕ್ಕೆ. ಸೊ ದಟ್ ಈಸ್ ವೆರಿ ವೆರಿ ಈಸಿ ಪ್ರೋಸೆಸ್, ಯಾಕಂದರೆ ಇವ್ರಿಗೂ ತುಂಬ ಟೈಮ್ ತೊಗೊಳುತ್ತೆ ಅದೆಲ್ಲ ಸಿಸ್ಟಮಲ್ಲಿ ಓಪನ್ ಮಾಡಿ ಇವ್ರ ಸ್ಟಿಕ್ಕರಿಂಗ್ನ ಪ್ರಿಂಟ್ ಮಾಡಿ ಅದೆಲ್ಲ ಮಾಡೋಕ್ಕೆ. ಮಷೀನ್ ಕ್ಯಾನ್ ಡೂ ಸೋ ಮೆನಿ ಥಿಂಗ್ಸ್ ನೌ, ದರ್ ಇಸ್ ನೋ ವಂಡರ್. ಆ ಮಿಷಿನ್ ಟ್ರಾಲಿನಲ್ಲಿ ಹೋಗ್ಬೇಕಾದ್ರೇ ಐ ಥಿಂಕ್ ಡಿಟೆಕ್ಟ್ ಮಾಡುತ್ತೆ ನಮ್ಮ ಬ್ಯಾಗಲ್ಲಿ ಏನೇನಿದೆ ಅಂತ ಅನ್ಸುತ್ತೆ. ಯಾಕಂದರೆ ಟೂ ಸ್ಟೆಪ್ಪಲ್ಲಿ ಸ್ಟಾಪ್ ಮಾಡಿ ಮಾಡಿ ಹೋಯಿತು, ಆ್ಯಂಡ್ ಅಲ್ಲಿ ಅದೇ ಏನೇನೋ ತೊಗೊಂಡು ಹೋಗ್ಬಾರ್ದು ಅಂತಿರುತ್ತಲ್ವ, ಲಿಕ್ವಿಡ್ ಜಾಸ್ತಿ ತೊಗೊಂಡು ಹೋಗ್ಬಾರ್ದು ಎಲ್ಲ. ಸೊ ಅಲ್ಲೇ ಟೂ ಸ್ಟೆಪ್ಸ್ ವೆರಿಫಿಕೇಷನ್ ಆಗುತ್ತೆ. ಆ್ಯಂಡ್ ನಾನು ಯಾವಾಗಲೂ ಎಕ್ಸೈಟೆಡ್ ಆಗಿರ್ತೀನಿ ಎಷ್ಟು ಕೆ ಜಿ ಬರ್ಬೋದು ನೋಡೋಕ್ಕೆ ಅಂತ. ಆ್ಯಂಡ್ ಇಟ್ ವಾಸ್ ಅರೌಂಡ್ 9 kg ಅನಿಸುತ್ತೆ ಈ ಬ್ಯಾಗ್ ಈಸಲಿ. ನಾನು ಹೋಪ್ಫುಲ್ಲಿ ಅದರಲ್ಲಿರೋ ಅಂಥ ಎಣ್ಣೆ ಚೆಲ್ಲಬಾರ್ದು ಅದೊಂದೇ ಬೇಡ್ಕೋತಾ ಇದ್ದೆ, ಬಿಕಾಸ್ ಎಣ್ಣೆ ಚೆಲ್ಲುತ್ತೆ ನನ್ನ ಬಟ್ಟೆ ಎಲ್ಲ ಹೋಗುತ್ತೆ ಅದ್ರ ಜೊತೆ. ಚೆಕ್ಕಿನ ಲಗೇಜ್ ಏನೋ ಡಂಪ್ ಮಾಡಾಯಿತು, ಇವಾಗ ಡಿಪಾರ್ಚರ್ ಡೊಮೆಸ್ಟಿಕ್ ಡಿಪಾರ್ಚರ್ ಕಡೆ ಹೊರಟಿದ್ದೀನಿ. ಎವ್ರಿ ಟೈಮ್ ಬಂದಾಗಲೂ ಒಂದು ಸ್ವಲ್ಪ ಆ್ಯಂಗ್ಸೈಟಿ ಅಟ್ಯಾಕ್ ಇದ್ದೇ ಇರುತ್ತೆ. ಎಂಟ್ರೆನ್ಸಲ್ಲೂ ಅಷ್ಟೇ, ಐಡಿ ವೆರಿಫೈ ಆಗುತ್ತಾ, ಇಲ್ಲಿ ಬಂದರೆ ಬ್ಯಾಗ್ ವೆರಿಫೈ ಆಗುತ್ತಾ ಅಂತ. ವೆಲ್ಕಮ್ ವೆಲ್ಕಮ್ ಟು ತಮಿಳ್ನಾಡು 2, ಆ್ಯಂಗ್ಸೈಟಿ ಅಟ್ಯಾಕ್ ನಂಬರ್ 2. ಇನ್ನೇನಾಗದಿದೆ ನಮ್ಮ ಮುಂದೆ ಇದೆ ಚೆಕ್ಕಿನ್ ಚಿ ಹಾಂ ಬ್ಯಾಗೇಜ್ ಲಗೇಜ್ ಡಂಪ್ ಮಾಡೋ ಅಂತ ವೆರಿಫಿಕೇಷನ್ ಪ್ಲಾನ್ ಇವಾಗ. ಇಲ್ಲ ಬ್ಯಾಗ್ ಬೆಳಿಗ್ಗೆ ಇಷ್ಟು ಜನ ಅವ್ರೆ ಅಂತ, ಇಷ್ಟು ಜನನ ಎಲೆಕ್ಟ್ರಾನಿಕ್ಸ್ ಎಲ್ಲ ಇದರಲ್ಲಿ ಇಟ್ಟಿದ್ದೀನಿ, ಬ್ಯಾಗ್ ಇದರಲ್ಲಿ ಇಟ್ಟಿದ್ದೀನಿ. ಲೆಟ್ಸ್ ಗೋ ಇವಾಗ ಹೋಗಿ ಹಾಕೋಣ. ಸೆಕ್ಯೂರಿಟಿ ಚೆಕ್ ಎಲ್ಲ ಹಾಕಿ ಬಂದು ನನ್ನ ಬ್ಯಾಗು ನಿಟ್ಟುಸ್ಬಿಟ್ಟೆ ನಾನು ಲಿಟ್ರಲ್ಲಿ. ಬ್ಯಾಗ್ ಬಂದಿದ ತಕ್ಷಣ ಹಂಗಿತ್ತು ನನ್ನ ಪರಿಸ್ಥಿತಿ, ಅಷ್ಟು ಏನೋ ಒಂಥರ ಆ್ಯಂಕ್ಷಿಯಸ್ ಫೀಲ್ ಆಗ್ತಿತ್ತು. ಬಿಕಾಸ್ ನಾನು ಯೂಶ್ವಲಿ ಕ್ಯಾರಿ ಮಾಡೋದು ಕಿಂತ ಇವತ್ತು ಆಯಿಲು ಮತ್ತು ಗ್ಲಾಸ್ ಬಾಟಲ್ ಎಲ್ಲ ಕ್ಯಾರಿ ಮಾಡ್ತಾಯಿದ್ದೆ ಸೀರಮ್ದು. ಸೊ ಏನೇ ಕಾಶಿಯಸ್ ಆಗಿದ್ರು ನಮ್ಮ ಕಡೆಯಿಂದ ನಮ್ಮ ಏನಂತಾರೆ ನಮ್ಮ ಬ್ರೈನ್ ವರ್ಕ್ ಆಗದೆ ಏನಾದರೂ ಒಂದು ಮಿಸ್ಟೇಕ್ ಆಗಿಬಿಟ್ಟಿರುತ್ತಾ ಅಂತ ಭಯ ಆಗ್ತಿತ್ತು. ಓ ಮೈ ಗಾಡ್, ದಿಸ್ ಇಸ್ ಲೈಕ್ ಟ್ರಾಮಾ. ಲಿಟ್ರಲಿ ಫ್ಲೈಟಲ್ಲಿ ಟ್ರಾವೆಲ್ ಮಾಡಬೇಕಂದ್ರೆ ಇಷ್ಟು ಟ್ರಾಮಾ ತೊಗೊಂಡು ಮಾಡಬೇಕು. ಎಲ್ಲ ಪ್ಯಾಕ್ ಮಾಡ್ಕೊಂಡು ಇವಾಗ ಒಳಗಡೆ ಹೋಗೋಣ ಫಸ್ಟು, ಸೊ ದಟ್ ನಾನು ಸ್ವಲ್ಪ ನೀರು ಕುಡಿಬೇಕು, ಬಯಕೆ ಬಯಕೆ ಆಗ್ತಿದೆ. ಶಿಷ್ಯ ಯಾರೋ ಕಷ್ಟಪಟ್ಟು ತೊಗೊಂಡು ಫೋಟೋ ತೊಗೊಳಕ್ಕೆ ಪಾಪ. ಫೈನಲಿ ಟು ದ ಡಿಪಾರ್ಚರ್ ಗೇಟ್. ಇಫ್ ಯು ರಿಮೆಂಬರ್ ನಾನು ಲಾಂಗ್ ಏರಿಯಾಗೆ ಹೋಗೋಕ್ಕಾಗಿರಲಿಲ್ಲ, ದಿಸ್ ಟೈಮ್ ಐ ಆಮ್ ಗೋಯಿಂಗ್ ಟು ಟ್ರೈ. ಲೆಟ್ಸ್ ಸಿ, ನಾನು ಕಾಲ್ ಮಾಡಿ ಕೇಳಿದೆ ಅವ್ರಿಗೆ ನೀವಿಲ್ಲಿ ಬಂದ್ರೇ ಕಾರ್ಡ್ ಚೆಕ್ ಮಾಡೋಕ್ಕೆ ಆಗುತ್ತೆ ಮೇಡಮ್ ಅಂತಂದರು. ಹೋಗಿ ನೋಡ್ತೀನಿ, ನನ್ನ ಲಕ್ ಟ್ರೈ ಮಾಡ್ತೀನಿ ಈ ಸಲ ಅದು ವರ್ಕ್ ಆಗುತ್ತೆ ಅಂತ. ಇಲ್ಲೂ ಇಷ್ಟು ಜನ, ಲೌಂಜಲ್ಲೂ ಇಷ್ಟು ಜನ. ಲೈಕ್ ಐ ಥಾಟ್ ನನ್ನ ಡೆಬಿಟ್ ಕಾರ್ಡು ಆಕ್ಸೆಪ್ಟ್ ಆಗಲಿಲ್ಲ, ಕ್ರೆಡಿಟ್ ಕಾರ್ಡು ಮಿಲೇನಿಯಾನಲ್ಲಿ ಸ್ಟಾಪ್ ಮಾಡಿದಾರಂತೆ. ಬೊಗುಳಿ ಕೊಡಬೇಕಾದ್ರೆ ಆ ಬ್ಯಾಂಕ್ ಓನು ಹೇಳ್ಬಿಟ್ಟು ಕೊಟ್ಟ, ಮಿಲೇನಿಯಾದಲ್ಲಿ 8 ಲೌಂಜ್ ಆಕ್ಸೆಸ್ ಸಿಗುತ್ತೆ ಡೊಮೆಸ್ಟಿಕಲ್ಲಿ ಅಂತ. ಏನು ತೊಗೊಂಡು ಹೊಡಿಬೇಕು ಅವನಿಗೆ, ಎಲ್ಲಿ ಇಟ್ಕೊಂಡು ಹೊಡಿಬೇಕಂತ ನಂಗೆ ಗೊತ್ತಿಲ್ಲ. ಎನಿವೇಸ್, ನೀರು ಕುಡಿದ್ಬಿಟ್ಟು ಇಲ್ಲವ್ರು ಕಾಫಿ ಕುಡ್ಬಿಟ್ಟು ಕುತ್ಕೊಳ್ಳೋಣ, ಬಿಕಾಸ್ ವಿ ಹ್ಯಾವ್ 2 hours ಟು ಕಿಲ್. ಅಲರ್ಜಿಯ ಫೀಲಿಂಗ್ ಅಂದ್ಕೊಳ್ಳಿ, ಲಾಸ್ಟ್ ಟೈಮು ಇದೇ ಏನು ಗೇಟಲ್ಲಿತ್ತು, ಆಲ್ಮೋಸ್ಟ್ ಇದೇ ಗೇಟಲ್ಲಿ. ಈಸಲಿ 19, ಲಾಸ್ಟ್ ಟೈಮ್ ಐ ಥಿಂಕ್ 12 or 11 ಇತ್ತು ಅನಿಸುತ್ತೆ. ಈ ಸಲ ಏನು ಎಸ್ಕಲೇಟ್ರಲ್ಲಿ ಕೆಳಗೆ ಹೋಗ್ಬೇಕಾ D19ಗೆ, ನನಗೂ ಗೊತ್ತಿಲ್ಲ, ಹೋಗ್ತಾ ಇದ್ದೀನಿ. ಇದೆ ಅದೇ ನಮ್ಮ ಗೇಟ್, ಬೆಸ್ಟಿಗೆ ರೀಚ್ ಆಗಿ ಕುತ್ಕೊಂಡಿದ್ದೀನಿ. ಇನ್ನು 5:30 ಏನೋ ತಿನ್ಬೇಕಂತ ಅನಿಸ್ತಲ್ಲ, ಕುಡಿಬೇಕಂತ ಅನಿಸ್ತಲ್ಲ, ಅನಿಸಿದ್ರೆ ಐ ಕ್ಯಾನ್ ಗೋ ಅಪ್ಸ್ಟೇರ್ಸ್, ಬಟ್ ಅಲ್ಲಿ ತನಕ ಐ ಜಸ್ಟ್ ಸಿಟ್ ಹಿಯರ್ ಆ್ಯಂಡ್ ವಾಚ್ ಸಮ್ಥಿಂಗ್. ಆ್ಯಂಡ್ ಹಾಟ್ ಸ್ಟಾರಲ್ಲಿ ಡಬರ್ ಅನ್ನೋ ಒಂದು ಮೂವಿ ಡೌನ್ಲೋಡ್ ಮಾಡಿದ್ದೀನಿ, ತಮಿಳ್ ಮೂವಿ. ರೀಸೆಂಟಾಗಿ ಅದು ಇನ್ಸ್ಟಾಗ್ರಾಮಲ್ಲಿ ತುಂಬಾ ಎಡಿಟ್ಸ್ ನೋಡ್ತಾ ಇದೆ ಅದ್ರ ಬಗ್ಗೆ, ಮೂವಿ ಚೆನ್ನಾಗಿದೆ ಅಂತ. ಸೊ ಮನೇಲಿ ವೈಫೈ ಇದ್ದಿದ್ದರಿಂದ ನಾನು ರಾತ್ರಿ ಡೌನ್ಲೋಡ್ ಮಾಡಿ ಇಟ್ಟೆ, ಫ್ಲೈಟಲ್ಲಿ ಹೋಗ್ಬೇಕಾದ್ರೆ ನೋಡ್ಬೋದು ಅಂತ. ಇವಾಗ ಅದನ್ನೇ ಕುತ್ಕೊಂಡು ಸ್ವಲ್ಪ ನೋಡ್ತೀನಿ. ಆ್ಯಂಡ್ ಹಾಂ, ನಾನು ಬ್ಲಾಗ್ ಸ್ಟಾರ್ಟಿಂಗಲ್ಲಿ ಮನೆಯಿಂದ ಹೊರಡಬೇಕಾದ್ರೆ ನಿಮಗೆ ರ್ಯಾಪಿಡೋ ಬಗ್ಗೆ ಏನು ಹೇಳ್ತಾ ಇದ್ದಲ್ವ, ಯಾಕೆ ಅಲ್ಲಿಗೆ ಹಿಂಸಿದೆ ಅಂತಂದರೆ ಮಮ್ಮಿ ಅಲ್ಲೇ ಇದ್ರಲ್ವ, ಸೊ ಸುಮ್ಮನೆ ಟೆನ್ಷನ್ ಮಾಡ್ಕೊತಾರೆ, ಆಲ್ರೆಡಿ ಟೆನ್ಷನ್ ಮಾಡ್ಕೊಂಡಿರ್ತಾರೆ, ಅದಕ್ಕೆ ಇನ್ನೂ ಯಾಕೆ ಜಾಸ್ತಿ ಟೆನ್ಷನ್ ಮಾಡೋದು ಅಂತ ನಾನು ಹೇಳಿದ್ದೆ. ಹಿಂಗಿದೆ, ಇತ್ತೀಚೆಗೆ ರ್ಯಾಪಿಡೋ ಅಂದರೆ ತುಂಬಾ ರೇಪ್ ಕೇಸಸ್ಸು, ಮತ್ತು ಡ್ರೈವರ್ಸು ಕರೆಂಟಾಗಿ ಮನೆ ಅಡ್ರೆಸ್ಸಲ್ಲಿ ಬಿದ್ದೇ ಇರೋದು, ಅಲ್ಲಿಂದ ಕಿಡ್ನಾಪ್ ಆಗೋದು, ಆ ಥರ ಎಲ್ಲ ತುಂಬಾ ಫ್ರಾಡ್ ಕೇಸಸ್ ಆಗಿದೆ. ಸೊ ನೀವು ಯಾರಾದರೂ ರ್ಯಾಪಿಡೋನಲ್ಲಿ ಟ್ರಾವೆಲ್ ಮಾಡೋದಾದರೆ ಪ್ಲೀಸ್ ಹುಷಾರಾಗಿರಿ, ಆ್ಯಂಡ್ ಯಾವಾಗಲೂ ಪೆಪ್ಪರ್ ಸ್ಪ್ರೇನ ಕ್ಯಾರಿ ಮಾಡಿ. ಅದಕ್ಕೆ
ಬೆಳಗ್ಗೆ ಓಲಾಗಿಂತ ಮುಂಚೆನೇ ರ್ಯಾಪಿಡ್ ಅಲ್ಲಿ ಕ್ಯಾಬ್ ಬುಕ್ ಆಯಿತು, ಬಟ್ ಐ ವಾಸ್ ಲೈಕ್ ಸಾರಿ. ಆಮೇಲೆ ಅವನು ಬುಕ್ ಆಗಿದ ತಕ್ಷಣ ಅದು ಯಾರೋ ಡ್ರೈವರ್ ಮೆಸೇಜ್ ಬಂದೆ ಮಾಡ್ದ, ಏನು ನಾನು ಬರ್ತಾ ಇದ್ದೀನಿ ಕ್ಯಾಬ್ ಕ್ಯಾನ್ಸಲ್ ಮಾಡಬೇಡಿ ಅಂತ. ನಂಗೆ ಅದು ನೋಡಿನೇ ಓಲಾ ಕಾರ್ಡ್ ನೋ ಯಾಕೋ ಬೇಡ, ಪ್ಲೀಸ್ ತೊಗೊಳಕ್ಕೆ ಬೇಡ, ಓಲಾ ಎಷ್ಟೇ ಅದು ಎಷ್ಟೇ ಹೊತ್ತು ಪರವಾಗಿಲ್ಲ ಕಾಯ್ಬಿಟ್ಟು ಹೋಗೋಣ ಅಂತ ಅಂದ್ಕೊಂಡೆ. ಸೊ ಹಂಗಂತ ಕ್ಯಾನ್ಸಲ್ ಮಾಡೋಷ್ಟ್ರಲ್ಲಿ ಹಿಂಗೋ ಓಲಾ ಬುಕ್ ಆಯಿತು ನನ್ನ ಪುಣ್ಯ. ಸೊ ಓಲಾದಲ್ಲಿ ಹತ್ಕೊಂಡು ಬಂದೆ. ಜಸ್ಟ್ ನನಗೆ ಗೊತ್ತಿರೋ ಒಂದು ವಿಚಾರ ಹೇಳ್ತೀನಿ ಅಷ್ಟೇ, ನನ್ನ ಆಫೀಸಲ್ಲಿ ಸುಮಾರು ಜನ ಕ್ಯಾಬಲ್ಲಿ ಕ್ಯಾಬಲ್ಲಿ ಆಟೋದಲ್ಲೆಲ್ಲ ಟ್ರಾವೆಲ್ ಮಾಡ್ತಾರೆ, ಬಟ್ ಯಾರೂ ರಾತ್ರಿ ಪ್ರಿಫರ್ ಮಾಡಲ್ಲ. ಸೊ ನೀವು ಯಾರಾದರೂ ಟ್ರಾವೆಲ್ ಮಾಡೋದಾದರೆ ಪ್ಲೀಸ್ ಹುಷಾರಾಗಿರಿ, ರ್ಯಾಪಿಡೋ ನೋಡ್ಕೊಂಡು ಯೂಸ್ ಮಾಡಿ. ಅವ್ರೇನು ಆ್ಯಕ್ಷನ್ಸ್ ತೊಗೊಳ್ತಾ ಇಲ್ಲ ಅನ್ನೋದೇ ಒಂದು ಆಫ್ ದಿ ಸ್ಯಾಡೆಸ್ಟ್ ವಿಷಯ. ಯಾಕಂದರೆ ದೇ ಆರ್ ಲೈಕ್ ಇಟ್ ನಮ್ಮ ಕೇಸೇ ಅಲ್ಲ ಅನ್ನೋ ಥರ ಇದ್ದಾರೆ ಅವರು. ಯಾವತ್ತೂ ಅವರು ಆಚೆ ಬಂದು ಹೇಳ್ಕೊಂಡಿದ್ದಾಗಲಿ ಅಪೊಲಜೈಸ್ ಮಾಡಿದ್ದಾಗಲಿ ಏನೂ ಇಲ್ಲ, ನಡೆಯೋ ಕೇಸ್ ನಡೀತಾ ಇದೆ, ಅವ್ರ ಪಾಡಿಗೆ ಹೋಗಿದ್ದಾರೆ. ಇನ್ನೀಸ್ ಅವ್ರ ಬಗ್ಗೆ ಮಾತಾಡಿ ಯಾಕೆ ನಮ್ಮ ಬೆಳಗ್ಗೆನ ಹಾಳು ಮಾಡ್ಕೊಳ್ಳೋದು. ಇಲ್ಲಿ 6:05 ನನ್ನ ಬೋರ್ಡಿಂಗ್ ಸ್ಟಾರ್ಟ್ ಆಗುತ್ತೆ. ಸೊ ಇನ್ನೊಂದು 3:15 ಅಲ್ಲಿ ತನಕ ಅಲ್ಲಿ ಕುತ್ಕೊಂಡು ಟೈಮ್ ಪಾಸ್ ಮಾಡೋಣ, ಆಮೇಲೆ ಬೋರ್ಡಿಂಗ್ ಸ್ಟಾರ್ಟ್ ಆಗಿದ ತಕ್ಷಣ ಫ್ಲೈಟಲ್ಲಿ ಕುತ್ಕೊಳ್ಳೋಣ. ನೋಡ್ತಾ ನೋಡ್ತಾ ನಾವು ಬಂದಾಗ ಎಷ್ಟು ಕತ್ಲೆ ಇದ್ದಂಥ ಜಾಗ, ಇವಾಗ ಆಲ್ರೆಡಿ ಬೆಳಕಾಗೋಕೆ ಸ್ಟಾರ್ಟ್ ಆಗಿದೆ, ಆಲ್ಮೋಸ್ಟ್ 6:00 ಇವಾಗ. ಇನ್ನೂ ಬೋರ್ಡಿಂಗಿಗೆ ಕರೆದಿಲ್ಲ ನಮ್ಮನ್ನ, ವಿ ಆರ್ ಜಸ್ಟ್ ವೇಯ್ಟಿಂಗ್, ಸಿಟ್ಟಿಂಗ್ ಆ್ಯಂಡ್ ವೇಯ್ಟಿಂಗ್ ಯಾವಾಗ ಕರೀತಾರೆ ಅಂತ. ನಾನು ಫಸ್ಟ್ ಟೈಮ್ ಡೆಲ್ಲಿಗೆ ಹೋದಾಗ ಅದರಲ್ಲಿ ಅದು ವಿಸ್ತಾರನಲ್ಲಿ ಹೋಗಿದ್ದು. ಸೊ ವಿಸ್ತಾರನಲ್ಲಿ ಬಸ್ಸಲ್ಲಿ ಕರ್ಕೊಂಡೋಗಿ ಅವ್ರು ನಮ್ಮನ್ನ ಫ್ಲೈಟಲ್ಲಿ ಹತ್ಸಿದ್ರು. ಇದು ಹಾಗೆ ಇದೆ, ಬಸ್ಸಲ್ಲಿ ಕರ್ಕೊಂಡೋಗಿ ನಮ್ಮನ್ನ ಏರ್ ಇಂಡಿಯಾ ಫ್ಲೈಟಲ್ಲಿ ಹತ್ತಿಸ್ತಾ ಇದ್ದಾರೆ. ನಾನು ಏರ್ ಇಂಡಿಯಾ ಫ್ಲೈಟಲ್ಲಿ ಯಾವತ್ತೂ ಹೋಗಿಲ್ಲ, ಬಟ್ ನಾನು ಯಾವಾಗಲೂ ಅದ್ರ ಬಗ್ಗೆ ಕೇಳಿರೋದೆ ಅದು ನಿಜವಾಗ್ಲೂ ಬಸ್ ಥರ ಇರುತ್ತೆ, ಸಿಟ್ಟಿಂಗ್ ಅರೇಂಜ್ಮೆಂಟ್ಸ್ ಎಲ್ಲ ಬಸ್ ಥರನೇ ಇರುತ್ತೆ. ಕ್ವಾಲಿಟಿ ಆಫ್ ಪ್ಲೇನ್ ಏನು ಅಷ್ಟು ಚೆನ್ನಾಗಿಲ್ಲ ಅಂತಲೇ ಕೇಳಿರೋದು, ಬಟ್ ಐ ಆಮ್ ಎಕ್ಸ್ಪೀರಿಯನ್ಸಿಂಗ್ ಇಟ್ ಫಾರ್ ದ ಫಸ್ಟ್ ಟೈಮ್. ಲೆಟ್ ಸಿ ಹೇಗಿರುತ್ತೆ, ನೋಡಿ ಬಿಡೋಣ. ಐ ಆಮ್ ನಾಟ್ ಈವನ್ ಕಿಡ್ಡಿಂಗ್, ನಿಜವಾಗ್ಲೂ ನನಗೆ ನೋಡಿದ ತಕ್ಷಣ ಅನಿಸಿದ್ದೆ ಇದು ಕೆಂಪ್ ಬಸ್ ಅಂತ. ಬಟ್ ಎನಿ ವಿಚ್ ವೇಸ್ ಡಸಂಟ್ ಮ್ಯಾಟರ್, ಟೂ ಅವರ್ಸ್ ಮ್ಯಾಟರ್ ಆಫ್ 2 hours ಅಷ್ಟೇ. ಸೊ ಇಲ್ಲಿ ನಮಗೆ ಸೇಫ್ಟಿ ಪ್ರಿಕಾಷನ್ಸ್ ಅದೆಲ್ಲ ಏನೇನಿದೆ ಅವ್ರದ್ದೇ ಮ್ಯಾಗ್ಝಿನು ಅದನ್ನೆಲ್ಲ ಇಟ್ಟಿದ್ರು. ಅದಾದಮೇಲೆ ಇಲ್ಲಿ ಡಿಜಿಟಲ್ ಒಂದು ಟ್ಯಾಬ್ ಕೂಡ ಇತ್ತು, ಅಲ್ಲಿ ನಮ್ಮ ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡಿ ನೋಡಿದ್ರೆ ಎಂಟರ್ಟೈನ್ಮೆಂಟ್ ಅಂದರೆ ಫಿಲಮ್ಸು ಮತ್ತು ಮ್ಯೂಸಿಕ್ಕು ಏನು ಬೇಕಾದ್ರೂ ಕೇಳ್ಬೋದು ಅಂತ. ಬಟ್ ನಾನು ಇಲ್ಲಿ ಬ್ಲೂಟೂತಲ್ಲಿ ಕನೆಕ್ಟ್ ಮಾಡೋ ಆಪ್ಷನ್ ನೋಡಲಿಲ್ಲ, ಓನ್ಲಿ ವೈರ್ಡ್ ಕಲೆಕ್ಷನ್ಸ್ ಇತ್ತು ಅಷ್ಟೇ. ಸೊ ನಾನು ಹಾಕೊಂಡು ಬಂದಿದ್ದು ಬ್ಲೂಟೂತ್ ಕನೆಕ್ಷನ್ನು, ಅಂದರೆ ಬ್ಲೂಟೂತ್ ಇಯರ್ಫೋನ್ಸು ಬೋಟ್ ಅವ್ರದ್ದು. ಸೊ ಅದು ಕನೆಕ್ಟ್ ಮಾಡೋಕ್ಕಾಗಲಿಲ್ಲ. ಎನಿವೇಸ್ ನಾನು ಆಲ್ರೆಡಿ ಮೂವಿ ಕೂಡ ಡೌನ್ಲೋಡ್ ಮಾಡಿದ್ನಲ್ಲ, ಸೊ ನೋ ವರೀಸ್ ಅಂತ. ಬಟ್ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೆ ಅಷ್ಟೇ ಏನೇನಿದೆ ಅಂತ. ಗೇಮ್ಸ್ ಎಲ್ಲ ಇತ್ತು, ಆ್ಯಂಗ್ರಿ ಬರ್ಡ್ ಅವ್ರದ್ದು. ಐ ವಾಸ್ ಜಸ್ಟ್ ಹೋಪಿಂಗ್ ಮ್ಯಾರಿಯೋ ಇರುತ್ತಾ ಅಂತ. ಡು ಯು ರಿಮೆಂಬರ್ 90s kids? ಆಲ್ ಆಫ್ ಕೋರ್ಸ್ ಯು ವಿಲ್ ರಿಮೆಂಬರ್. ನೀವೇನಾದರೂ 90s kids ಆಗಿದ್ರೆ ಮ್ಯಾರಿಯೋ ಅಂತ ಒಂದು ಗೇಮ್ ಬರ್ತಾಯಿತ್ತು, ಅದು ಇರುತ್ತಾ ಅಪ್ಪಿ ತಪ್ಪಿ ಇರುತ್ತಾ, ಯಾಕಂದರೆ ಇದು ಏರ್ ಇಂಡಿಯಾ ಅಲ್ವಾ ಅಂತ ಅಂದ್ಕೊಂಡೆ, ಬಟ್ ಇರಲಿಲ್ಲ. ಎಲ್ಲ ಏರ್ಲೈನ್ಸಲ್ಲೂ ಯೂಶ್ವಲಿ ಏರ್ ಹಾಸ್ಟೆಸ್ಸೇ ಬಂದುಬಿಟ್ಟು ಸೇಫ್ಟಿ ಪ್ರಿಕಾಷನ್ಸ್ ಮೆಷರ್ಮೆಂಟ್ಸ್ ಅದೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ. ಬಟ್ ಇವ್ರು ನೋಡಿದ್ರೆ ಊರೂರು ಸುತ್ತಿ ಇಂಡಿಯಾದಲ್ಲಿರೋ ಊರೂರೆಲ್ಲ ಸುತ್ತಿ ಅಲ್ಲೆಲ್ಲ ಹೋಗಿ ಶೂಟ್ ಮಾಡ್ಕೊಂಬಂದು ಸೇಫ್ಟಿ ಮೆಷರ್ಸ್ನೆಲ್ಲ ಇದ್ರ ಮುಖಾಂತರ ಹೇಳ್ತಾ ಇದ್ದಾರೆ. ಅಂದರೆ ಪ್ಲೇನಲ್ಲಿ ಎಲ್ಲೆಲ್ಲಿ ಏನೇನಿರುತ್ತೆ, ಎಮರ್ಜೆನ್ಸಿ ಎಕ್ಸಿಟ್ ಎಲ್ಲೆಲ್ಲಿರುತ್ತೆ, ಹೇಗೆ ನಾವು ಏರ್ ಬ್ಯಾಗ್ನೆಲ್ಲ ಓಪನ್ ಮಾಡಬೇಕು ಅದೆಲ್ಲ ಹಿಂಗೆ ಹೇಳ್ತಾಯಿದ್ರು. ಆ್ಯಂಡ್ ಇಟ್ ವಾಸ್ ವೆರಿ ನೈಸ್ ವೀಡಿಯೋ ಆ್ಯಕ್ಚುಲಿ. ಅದಾದಮೇಲೆ ಟ್ಯಾಬಲ್ ನಾವು ಕೂಡ ಕಾಣ್ತಾ ಇದ್ವಿ, ಅದು ತೊಗೊಂಡು ಇವಾಗ ಟೇಕ್ ಆಫ್ ಆಗೋ ಟೈಮ್. ಲಾಸ್ಟ್ ಟೈಮ್ ಇಫ್ ಯು ರಿಮೆಂಬರ್ ನಾನು ಫ್ಲೈಟಲ್ಲಿ ಹೋಗಿದ್ದು ಗೋವಾಗೆ ಹೋದಾಗ ಎಂಟೈರ್ ಟೇಕ್ ಆಫ್ ಪ್ರಾಸೆಸ್ನ ನಾನು ರೆಕಾರ್ಡ್ ಮಾಡಿದ್ದೆ. ಇವಾಗ ನಾನೇ ಅದ್ರ ಮೇಲೆ ಒಂಥರ ಅಯ್ಯೋ ಯಾರು ಮಾಡ್ತಾರೆ ಅಂತ ಅನ್ನಿಸ್ಬಿಟ್ಟು ನಾನು ಮಾಡೇ ಇಲ್ಲ. ಬಟ್ ಟೇಕ್ ಆಫ್ ಆಗಬೇಕಾದ್ರೆ ನಾನು ವೀಡಿಯೋ ಮಾಡ್ತಾ ಇದ್ದೀನಿ, ನೋಡಿದ್ರೆ ಆ ಫೋರ್ಸ್ ಆಫ್ ಏರ್ ಏನಿರುತ್ತಲ್ಲ ಅದರಿಂದ ಅದಾಗದೇ ಮಂಜಾಗೋಯಿತು, ಗ್ಲಾಸ್ ಮೇಲೆಲ್ಲ ನೀರು ಬರೋಕ್ಕೆ ಸ್ಟಾರ್ಟ್ ಆಯಿತು. ಸೊ ಐ ಥಾಟ್ ಓಕೆ ದಟ್ ಈಸ್ ದ ಫೋರ್ಸ್ ಆಫ್ ಟೇಕಿಂಗ್ ಆಫ್ ಅಂತ ಅಂದ್ಕೊಂಡೆ. ಆಮೇಲೆ ವರ್ಸಕ್ಕೆಲ್ಲ ಟ್ರೈ ಮಾಡಿದೆ, ನೋಡಿದ್ರೆ ಡಬಲ್ ಗ್ಲಾಸ್ ಇರುತ್ತೆ, ಆಚೆ ಇರೋ ಗ್ಲಾಸಲ್ಲಿ ನೀರು ಬರ್ತದೆ, ಒಳಗಡೆ ಇರೋ ಗ್ಲಾಸಲ್ಲಿ ಬರ್ತಾ ಇರಲ್ಲ. ಮತ್ತು ಆಲ್ಮೋಸ್ಟ್ ಟೇಕ್ ಆಫ್ ಆದಮೇಲೆ ನನಗೆ ಮೋಡಗಳು ನೋಡೋಕ್ಕೆ ತುಂಬ ಇಷ್ಟ, ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ. ಆ್ಯಂಡ್ ಸಮ್ ಕೈಂಡ್ ಆಫ್ ಥೆರಪ್ಯೂಟಿಕ್ ಫೀಲಿಂಗ್ ನನಗೆ ಎವ್ರಿ ಟೈಮ್ ಕೊಡುತ್ತೆ, ದ ವೇ ದ ಮೋಡ ಲುಕ್ಸ್, ಅಂದರೆ ಎಷ್ಟು ಚೆಂದ ಕಾಣ್ತಾ ಇರುತ್ತೆ ಮೇಲಿಂದ ನೋಡುವಾಗ. ಆ್ಯಂಡ್ ನಮ್ಮ ಸಿಟಿ ಎಷ್ಟು ಚಿಕ್ಕದಾಗಿ ಕಾಣ್ತಾ ಇರುತ್ತೆ, ಆ ಲೇಔಟ್ ಎಲ್ಲ ಎಷ್ಟು ಕ್ಲಿಯರಾಗಿ ಕಾಣುತ್ತೆ ಮೇಲಿಂದ. ಆ ಥರ ನಾವು ನಿಜವಾಗ್ಲೂ ಲ್ಯಾಂಡಲ್ಲಿ ಇರಬೇಕಾದ್ರೆ, ನೆಲದ ಮೇಲೆ ಇರಬೇಕಾದ್ರೆ ನೋಡೋಕೆ ಸಿಕ್ಕದೇ ಇಲ್ಲ. ಈ ಒಂದು ಸೀನಲ್ಲಂತೂ ಲಿಟ್ರಲಿ ಕಾಟನ್ಸ್ ಬರುತ್ತಲ್ಲ ಅತ್ತಿ, ಅತ್ತಿನ ರೋಲ್ ಮಾಡಿ 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 ನೀಟಾಗಿ ಜೋಡಿಸ್ದಂಗಿತ್ತು, ಅಷ್ಟು ಚೆನ್ನಾಗಿತ್ತು ನೋಡೋಕ್ಕೆ. ನನಗೆ ಸನ್ರೈಸ್ ನೋಡಬೇಕು ಅನ್ನೋದು ತುಂಬ ಆಸೆ ಫ್ಲೈಟಲ್ಲಿ ಇರಬೇಕಾದ್ರೆ. ಸಮ್ ಡೇ ದಟ್ ವಿಲ್ ಕಮ್ ಟ್ರೂ.
ಬಟ್ ಬೆಳ್ಳಂ ಬೆಳಗ್ಗೆ ಮೋಡಗಳು ನೋಡೋಕ್ಕೆ ಇಷ್ಟು ಚೆನ್ನಾಗಿತ್ತು. ಆ್ಯಂಡ್ ನಮ್ಮ ಟ್ಯಾಬಲ್ಲಿ ನಾವು ಎಲ್ಲಿ ಹೋಗ್ತಾಯಿದ್ದೀವಿ, ಹೇಗೆ ಹೋಗ್ತಾಯಿದ್ದೀವಿ ಅನ್ನೋದೆಲ್ಲ ಟ್ರ್ಯಾಕ್ ಮಾಡ್ಬೋದಾಗಿತ್ತು. ಮ್ಯಾಪ್ ಆಪ್ಷನ್ ಕೂಡ ಕೊಟ್ಟಿದ್ದರು. ಸೊ ನಾನು ಅಂದ್ಕೊಂಡೆ ಓಕೆ ಯಾವ ರೂಟಲ್ಲಿ ಹೋಗುತ್ತೆ ಅಂತ. ನಾನು ಯಾವತ್ತೂ ನೋಡಿಲ್ವಲ್ಲ, ಬಸ್ ರೂಟು ಕಾರ್ ರೂಟು ಎಲ್ಲ ಗೊತ್ತು, ಪ್ಲೇನ್ ರೂಟ್ ಏನಿರ್ಬೋದು ಅಂತ ನೋಡೋಣ ಅಂತ ಓಪನ್ ಮಾಡಿದ್ರೆ ನೋಡಿದ್ರೆ ನಮ್ಮ ಹೊಸಕೋಟೆ ಮೇಲೆಲ್ಲ ಹೋಗುತ್ತಂತೆ. ನಾನು ಇಲ್ಲಿ ನೋಡಿ ಫುಲ್ ಶಾಕ್ ಆಗಿಬಿಟ್ಟೆ, ಏನು ನಿಜವಾಗ್ಲೂ ಹೊಸಕೋಟೆ ಮೇಲೆಲ್ಲ ಹೋಗುತ್ತಾ ಅಂತ. ಅದಾದಮೇಲೆ ನೆಕ್ಸ್ಟ್ ಎಲ್ಲೆಲ್ಲಿಂದ ಹೋಗುತ್ತೆ ಅಂತೆಲ್ಲ ಹಂಗೆ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೆ. ಅದಾದಮೇಲೆ ಯಾವ ಊರ ಹೆಸರು ನನಗೆ ಗೊತ್ತಾಗ್ಲೂ ಇಲ್ಲ ಬಿಡಿ. ಅಷ್ಟಲ್ಲಿ ನಮ್ಮ ಫ್ಲೈಟ್ ಅಟೆಂಡೆಂಟ್ ಬಂದರು ನಮ್ಮ ಬ್ರೇಕ್ಫಾಸ್ಟ್ ಕೊಡೋಕ್ಕೆ. ಸೊ ಬ್ರೇಕ್ಫಾಸ್ಟಲ್ಲಿ ಏನೇನಿತ್ತು ಅಂತಂದರೆ ಒಂದು ಫ್ರೂಟ್ ಯೋಗರ್ಟ್ ಇತ್ತು, ಅದಾದಮೇಲೆ ಒಂದು ಕ್ರೊಸಾಂಟ್ ಇತ್ತು, ಪ್ಲೇನ್ ಅದು ಪ್ಲೇನ್ ಕ್ರೊಸಾಂಟ್ ಇತ್ತು, ಅದಕ್ಕೆ ಬಟರ್ ಕೊಟ್ಟಿದ್ದರು. ಆ್ಯಂಡ್ ಇಲ್ಲಿ ಬಂದುಬಿಟ್ಟು ಸೌತ್ ಇಂಡಿಯನ್ ಬ್ರೇಕ್ಫಾಸ್ಟ್ ಉಪ್ಮಾ ಕೊಟ್ಟಿದ್ದರು. ಯಾಕೆ ಅಂತ ನನಗಿನ್ನೂ ಗೊತ್ತಿಲ್ಲ. ವೈ ಪ್ರಪಂಚದಲ್ಲಿ ಏನೇನೂ ಇದೆ, ಉಪ್ಪಿಟ್ಟೆ ಯಾಕೆ ಕೊಡಬೇಕಾಗಿತ್ತು. ಅದಾದಮೇಲೆ ಅನ್ನ ಸಾಂಬಾರು ಒಟ್ಟಿಗೆ ಕೊಟ್ಟರು, ಒಂದು ಚಿಕ್ಕೆ ಚಿಕ್ಕ ಡಬ್ಬಿಲಿ ಒಳ್ಳೆ ಆಯಿಂಟ್ಮೆಂಟ್ ಕೊಟ್ಟಂಗೆ ಇದು ಕೊಟ್ಟಿದ್ದರು, ಚಟ್ನಿ ಕೊಟ್ಟಿದ್ದರು. ಟೇಸ್ಟಿಯಾಗೂ ಇರಲಿಲ್ಲ ಅದೇನಷ್ಟು. ಆಲ್ಮೋಸ್ಟ್ ಇನ್ನೇನು ಮುಂಬೈಗೆ ಬಂದು ನಾವು ಲ್ಯಾಂಡ್ ಆಗೋ ಟೈಮ್ ಒಂದು ಕಡೆ ಫುಲ್ಲು ಏನೋ ಒಂಥರ ವಾಲ್ಕೆನೋಸ್ ಥರ ಕಾಣ್ತಾಯಿದ್ರೆ, ಇನ್ನೊಂದು ಕಡೆ ಫುಲ್ ದೊಡ್ಡ ದೊಡ್ಡ ಬಿಲ್ಡಿಂಗ್ ಇರೋವಂಥ ಮುಂಬೈಗೆ ನಾವು ಇವಾಗ ಬಂದು ಲ್ಯಾಂಡ್ ಆಗಿದ್ದೀವಿ. ಅಷ್ಟ್ರಲ್ಲಿ ನೋಡಿದ್ರೆ ಲ್ಯಾಂಡ್ ಆಗೋಕ್ಕೆ ಮುಂಚೆನೇ ಇವರೆಲ್ಲ ಕ್ಯೂಲ್ಲಿ ನಿಂತ್ಕೊಂಡಿದ್ದಾರೆ. ಯಾಕೆ ಬೇಕು ಸುಮ್ಮನೆ ಕುತ್ಕೊಂಡು ರಾಯ್ತಪ್ಪ ಎಲ್ಲರೂ ಹೋಗೋದಂತ. ವೆಲ್ಕಮ್ ಟು ಮುಂಬೈ. ಐ ಜಸ್ಟ್ ರಿಯಲೈಸ್ಡ್ ಈ ಬ್ಲಾಗ್ ಸ್ಟಾರ್ಟ್ ಮಾಡಿದಾಗ್ಲಿಂದ ನಾನು ಎಲ್ಲಿ ಹೋಗ್ತೀನಿ ಅಂತ ನಿಮ್ಗೆ ಹೇಳೇ ಇಲ್ಲ. ಸೊ ವೆಲ್ಕಮ್ ಟು ಮುಂಬೈ ನೋಡಿ. 3 ದಿನಗಳು ಪೂರ್ತಿ ನಿಮಗೆ ಮುಂಬೈ ದರ್ಶನ ಮಾಡಿಸ್ತೀನಿ. ಏರ್ಪೋರ್ಟಿನಲ್ಲಿ ಬರತ್ತಂದ್ರು ನಮ್ಮ ಲಗೇಜ್ ವೇಟಿಂಗ್. 15 ದಿನ ಆಯಿತು ಈ ಬೆಲ್ಟಿಗೆ ಬಂದಿಲ್ಲ, ನನ್ನ ಲಗೇಜೇ ಬಂದಿಲ್ಲ. ಭಯ ಆಗುತ್ತೆ ಈ ಥರ ಎಲ್ಲ ಎದುರಿಸಿದ್ರೆ. ಏರ್ಪೋರ್ಟ್ನಲ್ಲಿ ಲಗೇಜ್ ಕಲ್ಕೊಳ್ಳೋದು ಸಚ್ ಅ ಬಿಗ್ ಫಸ್ ಅಂತಂದರೆ ಯಪ್ಪ. ಇನ್ನೊಂದು ನೆಕ್ಸ್ಟು ಬಂದು ಬರ್ತಾ ಇದೆ ಅಲ್ಲೋಡಿ. ಐ ಹೋಪ್ ನನ್ನ ಲಗೇಜ್ ಅದರಲ್ಲಿ ಇದೆ ಅಂತ. ಕೂತ್ಕೊಂಡು ಹತ್ಬಿಡ್ತೀನಿ ಇಲ್ಲಾಂದರೆ ಇಲ್ಲೇ. ಎಲ್ಲಿ ನಂದು ಬ್ಲೂ ಕಲರ್ ನಂದೂ. ಸೊ ನೋಡಿದ ತಕ್ಷಣ ಫುಲ್ ಹೋಪ್ ಬಂತು ಬಂತೇನೋ ಅಂತ. ಎಲ್ಲಪ್ಪ ಓ ಮೈ ಗಾಡ್, ಬರುತ್ತಾ ಬರಲ್ವಾ ಏನಂತೀರಾ, ಬರುತ್ತೆ ಅಂತೀರಾ ಬರಲ್ಲ ಅಂತೀರಾ? ಓ ಸರಿ ಕಣ್ಲ, ಇನ್ನೂ ಬಂದಿಲ್ಲ, ಸದ್ಯ ಬಂತು ಅದೇ. ಹಾಂ ಥ್ಯಾಂಕ್ ಗಾಡ್, ಮೈ ಜೀವ ವಾಪಸ್ ಬಂತು. ಇರೋದು ಮುಂಬೈ ಏರ್ಪೋರ್ಟ್ ಟರ್ಮಿನಲ್ 2ನಲ್ಲಿ. ಇಲ್ಲಿಂದ ನಮ್ಮ ಆಫೀಸ್ ಒಂದು 15-20 ಮಿನಿಟ್ಸ್ ಅಷ್ಟೇ. ಆ್ಯಂಡ್ ಆಲ್ಸೋ ನಾನು ಇಲ್ಲಿಂದ ಡೈರೆಕ್ಟಾಗಿ ಆಫೀಸ್ಗೆ ಹೋಗ್ತಾಯಿದ್ದೀನಿ, ರೂಮ್ಗೆ ಹೋಗ್ತಾ ಇಲ್ಲ. ಯಾಕೆಂದರೆ ನನ್ನ ರೂಮ್ ಬುಕ್ ಆಗಿದೆಯಲ್ಲ, ಅಲ್ಲಿ ಅರ್ಲಿ ಚೆಕ್ ಇನ್ ಇಲ್ಲ. ಆ್ಯಂಡ್ ಆಲ್ಸೋ ಆಲ್ರೆಡಿ ಆಫೀಸ್ ಟೈಮ್ ಆಗಿದೆ, 9:30 ಆಗಿದೆ. ನಾನು ಹೋಗೋಷ್ಟು 10:00 ಕರೆಕ್ಟಾಗಿರುತ್ತೆ. ಸೊ ಎಕ್ಸ್ಟ್ರಾ ಎಫರ್ಟ್ಸ್ ಹಾಕಿ ರೂಮ್ಗೆ ಹೋಗಿ ಅಲ್ಲಿಂದ ಅಲ್ಲಿಗೆ ಹೋಗಿ ಹಾಕ್ಬೇಕು. ಒಟ್ಟಿಗೆ ಈವ್ನಿಂಗ್ ರೂಮ್ಗೆ ಹೋಗೋಣ, ಆವಾಗಲೇ ನಿಮಗೂ ರೂಮ್ ತೋರ್ಕೊಡ್ತೀನಿ. ಓಕೆನಾ? ಇವಾಗ ಆಚೆ ಹೋಗಿ ಕ್ಯಾಬ್ ಹುಡ್ಕೊಂಡು ಫಸ್ಟ್ ಆಫೀಸ್ಗೆ ಹೋಗಿ ಸೇರೋಣ. ಅದಕ್ಕೆ ಮುಂಚೆ ಒಂದು ವಾಶ್ರೂಮ್ಗೆ ಹೋಗಿ ಏನಾದರೂ ಫ್ರೆಶ್ ಅಪ್ ಹಾಕಿ ಲಿಪ್ಸ್ಟಿಕ್ ಗಿಪ್ಸ್ಟಿಕ್ ಒಂದು ಸ್ವಲ್ಪ ಮೇಲೆ ಹಾಕ್ಕೊಂಡು ಹೋಗೋಣ. ಒಂದು ಸ್ವಲ್ಪ ನಾನು ಇವಾಗ ಮನುಷ್ಯ ಥರ ಕಾಣ್ತಿದ್ದೀನಲ್ವಾ, ಆಫೀಸಿಂದ ಆಚೆ ಹೋಗ್ತಾರಲ್ಲ. ಇವಾಗ ಬೇಗ ಬೇಗ ಆಚೆ ಹೋಗಿ ಕ್ಯಾಬ್ ಹಿಡ್ಕೊಂಡು ಆಫೀಸ್ಗೆ ಹೋಗೋಣ. ನಮ್ಮೂರಲ್ಲಿ ವಿಂಡೋ ಸೀಟ್ ವಿಂಡೋ ಓಪನ್ ಮಾಡಿದ್ರೆ ಅಟ್ಲೀಸ್ಟ್ ಗಾಳಿ ಮಾಡಿ ಬರುತ್ತೆ. ಅದು ಬರಲ್ಲ, ಸೆಕೆಂಡ್ ಸತ್ತೋಗ್ಬಿಟ್ಟೆ ನಾನು. ಕ್ಯಾಬ್ ಹಿಡ್ಕೊಂಡು ಬರೋಷ್ಟಿಗೆ ಅಪ್ಪ ಸಾಕಾಗ್ಬಿಟ್ಟು ಸ್ವಲ್ಪನೂ ಗಾಳಿ ಬರ್ತದೆ. ವೆಲ್ಕಮ್ ಟು ಮುಂಬೈ. ಬೆಂಗಳೂರಲ್ಲಿ ಎಷ್ಟು ಟ್ರಾಫಿಕ್ ಇದೆಯೋ ಐ ಥಿಂಕ್ ಅದಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ಮುಂಬೈಯಲ್ಲಿ ಟ್ರಾಫಿಕ್ ಇದೆ. ಬಿಕಾಸ್ 1.8 ಕಿಲೋಮೀಟರ್ಸ್ ಏನೋ ಇದ್ದಿದ್ದು ಏರ್ಪೋರ್ಟಿಂದ ನಮ್ಮ ಆಫೀಸ್ಗೆ ಡಿಸ್ಟೆನ್ಸು, ಬಟ್ ಇದು ತೊಗೊಂಡಿದ್ದು ಆಲ್ಮೋಸ್ಟ್ 30-35 ಮಿನಿಟ್ಸ್ ರೈಡ್. ಆ್ಯಂಡ್ ಇಲ್ಲಿ ಮುಂಬೈಯಲ್ಲಿ ಬ್ಯಾಂಗ್ಳೂರ್ ಅಯ್ಯಂಗಾರ್ ಬೇಕ್ರಿ ಅದೊಂದೇ ಅಲ್ಲ, ಇಲ್ಲಿ ಎಷ್ಟೊಂದು ಬ್ಯಾಂಗ್ಳೂರ್ ಕೆಫೆನೂ ಇದೆ. In 400 meters at the roundabout, take the first exit onto Makwana Road. ಎಲ್ಲೂ ಸಿಗ್ತಾ ಇರಲಿಲ್ಲ. ನಮ್ಮ ಆಫೀಸ್ ಎದುರುಗಡೆನೆ ಒಂದು ಅಣ್ಣ ನಿಂತ್ಕೊಂಡಿದ್ರು ಆಟೋ ಹಾಕೊಂಡು. ಅವ್ರ ಹತ್ರ ಕೇಳಿದೆ ಈ ಥರ ಆರ್ಚಿಡ್ ಹೋಟೆಲ್ ಬರ್ತೀರಾ ಅಂತ. ಅವ್ರು ಬರ್ತೀನಿ ಅಂತಂದರು. ನೆಕ್ಸ್ಟ್ ಆಗುತ್ತೆ ಅಂತ ಕೇಳಿದೆ. ನಾವು ಬೆಂಗಳೂರಿಂದ ಬಂದಿರೋರು, ಅಫ್ಕೋರ್ಸ್ ನಮ್ಮ ಊರಲ್ಲಿ ಯಾರು ಮೀಟ್ರು ಬರೋಲ್ಲ. ಅದಕ್ಕೆ ಕೇಳಿದ್ದಕ್ಕೆ ಲಗೇಜಿಗೆ 20 ರೂಪಾಯಿ ಕೊಡಿ, ಅದು ಬಿಟ್ಟು ಮೀಟ್ರ್ ಎಷ್ಟು ಬರುತ್ತೋ ಅಷ್ಟು ಕೊಡಿ ಅಂದರು. ಈ ಥರ ಕೇಳಿ ನಾವು ಎಷ್ಟೋ ವರ್ಷಗಳಾಗೋಗ್ಬಿಟ್ಟಿದೆ ನಿಜವಾಗ್ಲು. ನಮ್ಮ ಬೆಂಗಳೂರಲ್ಲಿ ಆಟೋ ಕೇಳಿದ್ರೆ 100, 200, 300
ಪಾಸ್ ಮಾಡೋದೇ ಅಷ್ಟಿಲ್ಲ, ಬಟ್ ಇವ್ರು ಪಾಪ ಅರೆ ಕೆ ಜಿಗೆ 20 ರೂಪಾಯಿ ಎಕ್ಸ್ಟ್ರಾ ಕೊಡಿ, ಅದು ಬಿಟ್ಟು ಮೀಟ್ ಎಷ್ಟು ಆಗುತ್ತೆ ಅಷ್ಟು ಕೊಡಿ ಅಂತ ಅಂದರು. ಇಲ್ಲಿಂದ 1.8 ಕಿಲೋಮೀಟರ್ ಇದೆ ಅಷ್ಟೇ ಹೋಟ್ಲು. ಹೋಗಿ ನಾನು ಫಸ್ಟು ಒಂದು ಸಪೋಸು ಮಲ್ಕೊಂಬಿಡ್ಬೇಕು. ಹಿಂಗೆ ಮುದ್ದೆ ಒಂದು ಕಡೆ ಅಂತಂದರೆ ಒಂಥರ ಟಯರ್ಡ್ನೆಸ್ಸು, ಮತ್ತು ಇಲ್ಲಿ ಫುಲ್ ಎ ಸಿನಲ್ಲಿ ಇದನ್ನ ನೆಕ್ಸ್ಟ್ ಲೆವೆಲ್ ತಲೆ ನೋಡ್ತದೆ. ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡು ಅದಾದಮೇಲೆ ನಾನು ಆಚೆ ಕಡೆ ಎಲ್ಲರೂ ಹೋಗಿ ಊಟ ಮಾಡ್ತೀನಿ. ಆರ್ಡರ್ ಮಾಡ್ಬೋದು, ಬಟ್ ಐ ವಾಂಟ್ ಟು ಎಕ್ಸ್ಪ್ಲೋರ್, ಐ ವಾಂಟ್ ಟು ಎಕ್ಸ್ಪ್ಲೋರ್ ಮುಂಬೈ. 3 ದಿನ ಇರ್ತೀನಿ, 3 ದಿನ ಮಸ್ತ್ ಆಗ್ತದೆ. ಜಸ್ಟ್ ಲೈಕ್ ಬ್ಯಾಂಗ್ಳೂರ್ ಹೇಗೆ ನೈಟ್ ಲೈಫ್ ಹಂಗಿರುತ್ತೋ ಇಲ್ಲೂ ಕೂಡ ಅಷ್ಟೇ, ಎಲ್ಲ ಕಡೆಯೂ ಜನ ಇದ್ದರು. ಆ್ಯಂಡ್ ಇದು ಏನು ರಂಜಾನ್ ಫಾಸ್ಟಿಂಗ್ ಬೇರೆ ನಡೀತಾ ಇತ್ತಲ್ಲ, ಸೊ ಅದರಿಂದ ಎಲ್ಲರೂ ಫುಡ್ ಸ್ಟಾಲ್ಸ್ ಎಲ್ಲ ಇಟ್ಟಿದ್ರು. ಆ್ಯಂಡ್ ಮುಂಬೈ ಆಟೋ ರೈಡ್ಸ್ ಈಸ್ ಲೈಕ್ ಓ ಸೋ ವಿಂಡಿ. ಓಕೆ, ವಿ ಹ್ಯಾವ್ ಜಸ್ಟ್ ಮೇಡ್ ಇಟ್ ಟು ದ ರೂಮ್. ಮೆಸ್ ನಾನು ಏನಾದರೂ ಮೆಸ್ ಮಾಡೋಕ್ಕೆ ಮುಂಚೆ ಐ ವಿಲ್ ಗಿವ್ ಯು ದ ರೂಮ್ ಟೂರ್, ಬನ್ನಿ ಹೋಗೋಣ. ಸೊ ಇದೇ ಎಂಟ್ರೆನ್ಸ್, ಇಲ್ಲಿಂದ ಎಂಟರ್ ಆಗ್ತಾ ಇದ್ದಂಗೆ ಅಲ್ಲಿ ನನ್ನ ಬ್ಯಾಗ್ ಇಟ್ಟಿದ್ದೀನಿ. ಇಲ್ಲಿದೆ ವಾಶ್ರೂಮ್ ವಿತ್ ಟಾಯ್ಲೆಟರೀಸ್, ಇದು ಸ್ನಾನ ಮಾಡೋಕ್ಕೆ ಜಾಗ. ಆ್ಯಂಡ್ ಇಲ್ಲಿದೆ ಬೆಡ್, ಅಲ್ಲಿ ಟೆಲಿಫೋನ್, ಆ್ಯಂಡ್ ಇಲ್ಲಿ ಕಾಫಿ ಟೀ ಕೆಟಲ್ ಅದೆಲ್ಲ ಏನೇನು ಬರುತ್ತಲ್ಲ ಅದಿದೆ. ಇಲ್ಲಿ ಹಾಂ ಲಾಂಡ್ರಿ ಬ್ಯಾಗ್, ಐರನ್ ಬಾಕ್ಸ್, ಐರನ್ ಮಾಡ್ಕೊಳ್ಳೋಕ್ಕೆ ಸ್ಟ್ಯಾಂಡು, ಟಿವಿ ಇದೆ. ಗುಡ್ ಥಿಂಗ್ ಏನಂದರೆ ಫ್ರೂಟ್ಸ್ ಕಾಂಪ್ಲಿಮೆಂಟ್ರಿ, ಸೊ ವಿ ಕ್ಯಾನ್ ಈಟ್ ಇಟ್. ಇಲ್ಲಿ ಬಂದರೆ ಡಿನ್ನರ್ ಮೆನು ಇದೆ, ಆ್ಯಂಡ್ ಇಲ್ಲಿ ಕುಡಿಯೋಕ್ಕೆ ನೀರಿದೆ. ಆ್ಯಂಡ್ ಇಲ್ಲಿ ಓ ಮೈ ಗಾಡ್, ದೇರ್ ಇಸ್ ಅ ವ್ಯೂ ಫ್ರಮ್ ಹಿಯರ್. ಓಕೆ, ನಾಟ್ ಬ್ಯಾಡ್ ಗೈಸ್. ಅಷ್ಟೇ ರೂಮ್ ಟೂರ್, ಸಿಂಪಲ್ ಆ್ಯಂಡ್ ಎಲಿಗೆಂಟ್ ರೂಮ್. ಇವಾಗ ನಾನು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ, ಅದಾದಮೇಲೆ ಊಟ ಹುಡ್ಕೊಂಡು ಹೋಗಿ ಊಟ ಮಾಡೋಣ. ಯಾಕಂದರೆ ಹೊಟ್ಟೆ ಹಸಿವಾಗ್ತದೆ ನನಗೆ, ಊಟ ಮಾಡಬೇಕು. ಬೆಳಗ್ಗೆ ಫ್ಲೈಟಲ್ಲಿ ತಿಂದೆ, ಮಧ್ಯಾಹ್ನ ಒಂದು ಬಿರಿಯಾನಿ ತಿಂದೆ, ಅದು ವೆಜ್ ಆ್ಯಂಡ್ ನಾನ್ ವೆಜ್ ಇತ್ತು. ನಾನು ವೆಜ್ ಅಂದ್ಕೊಂಡು ವೆಜ್ ತೊಗೊಂಡ್ರೆ ಅದು ಜೈನ್ ಸ್ಪೆಷಲ್ ಇತ್ತು, ಏನೋ ಒಂಥರ ಡಿಫ್ರೆಂಟ್ ಆಗಿತ್ತು, ಅಷ್ಟೊಂದು ತಿನ್ನೋಕ್ಕಾಗಲಿಲ್ಲ. ಸೊ ಹೊಟ್ಟೆ ಹಸಿವಾಗ್ತದೆ ಇವಾಗ, ರೆಸ್ಟ್ ಮಾಡಿ ಹೋಗಬೇಕು ಬಿಕಾಸ್ ಐ ಆಮ್ ವೆರಿ ಟಯರ್ಡ್. ಓಕೆ ಗೈಸ್, ನಾನೊಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಹೋಗಿ ಆಚೆ ಕಡೆ ಒಳ್ಳೆ ವಡಾಪ ತಿನ್ಕೊಂಬರೋಣ ಅಂದ್ಕೊಂಡೆ, ಬಟ್ ಟರ್ನ್ಸ್ ಔಟ್ ಪಾಪ ನನ್ನ ಟೀಮ್ ಎಷ್ಟು ಒಳ್ಳೆಯವರು, ನನಗೋಸ್ಕರ ಕಾಂಪ್ಲಿಮೆಂಟ್ರಿ ಡಿನ್ನರ್ ಅರೇಂಜ್ ಮಾಡಿದೆ ಇವತ್ತು. ಸೊ ಇಲ್ಲೇ ಊಟ ಮಾಡು ಅಂತಂದರು, ಫೋನ್ ಮಾಡಿ ಕೇಳಿದೆ 10:30 ಇರುತ್ತೆ ಅಂತಂದರು. 10:30 ನಮಗೆ ಕಾಯೋಕ್ಕಾಗಲ್ಲ, ಯಾಕಂದರೆ ನಮಗೆ ಸಿಕ್ಕಾಬಟ್ಟೆ ಹೊಟ್ಟೆ ಹಸಿದಾಗೆ ಇವಾಗಲೇ. ಸೊ ಹೋಗಿ ಊಟ ಮಾಡ್ಕೊಂಬಂದು ಅದಾದಮೇಲೆ ನಾನು ಡ್ರೆಸ್ ಚೇಂಜ್ನ ಮಾಡ್ತೀನಿ. ಹಾಗೆ ಈ ಸೂಟ್ ಕೇಸಲ್ಲಿ ಇರೋದೆಲ್ಲ ಈ ಕಬೋರ್ಡಲ್ಲಿ ಜೋಡಿಸ್ತೀನಿ, ಬಿಕಾಸ್ ನೆಕ್ಸ್ಟ್ 2 ಡೇಸ್ಗೆ ಬಟ್ಟೆ ಎಲ್ಲ ಈಸಿಯಾಗಿ ಇಟ್ಕೊಬೋದು ಅಂತ. ಜೋಡಿಸಿದ್ರು ರೀಪ್ಯಾಕ್ ಮಾಡೋಕ್ಕೆ ಈಸಿ ಆಗುತ್ತೆ, ಇಲ್ಲಾಂದರೆ ಬರೀ ಅದರಲ್ಲೇ ಇದ್ರೆ ನಾನು ಬರೀ ಕಚಡ ಥರ ಮೇಂಟೈನ್ ಮಾಡ್ತೀನಿ. ಅದಕ್ಕೆ ಎಲ್ಲ ಎತ್ತಿ ಜೋಡಿಸ್ತೀನಿ, ಬಟ್ ಫಸ್ಟು ಹೊಟ್ಟೆ ತುಂಬ ಹಸಿತದೆ, ಬನ್ನಿ ಊಟ ಮಾಡ್ಕೊಂಬರೋಣ. ಇಟ್ಸ್ ಅ ಬೊಫೆ, ಸೊ ಮಸ್ತ್ ಊಟ ಇರುತ್ತೆ. ಐ ಹೋಪ್ ವಡಾಪಾವ್ ಇರುತ್ತೆ ಅಂತ, ಯಾಕೋ ವಡಾಪಾವ್ ಕ್ರೇವಿಂಗ್ ತುಂಬ ದಿನದಿಂದ ಆಗ್ತಾ ಇತ್ತು. ಬಟ್ ಹೆಂಗಿದ್ರು ಮುಂಬೈ ಬರ್ತೀನಲ್ಲ, ಇಲ್ಲೇ ಬಂದು ಅಥೆಂಟಿಕ್ ವಡಾಪಾವ್ ತಿನ್ನೋಣ ಅಂತ ಸುಮ್ಮನಿದ್ದೆ. ಬಟ್ ಇವಾಗ ಆಚೆ ಹೋಗಿ ಹುಡ್ಕೋಕ್ಕಾಗಲ್ಲ, ಕೇಳ್ತೀನಿ ಕೆಳಗಡೆ ಎಲ್ಲರೂ ಸಿಕ್ತು, ಹತ್ತದಲ್ಲೇ ಇತ್ತು ಅಂದರೆ ಹೋಗ್ತೀನಿ. ಬಟ್ ಬೊಫೆನಲ್ಲೇ ಇದ್ದರೆ ನೆಕ್ಸ್ಟ್ ಲೆವೆಲ್, ಬನ್ನಿ ಹೋಗೋಣ. ಲಿಫ್ಟ್ ವ್ಯೂ ಹೆಂಗಿದೆ ನೋಡಿ, ಇಂಗ್ ದಟ್ ಇಸ್ ದ ರೆಸ್ಟೋರೆಂಟ್. ಅಲ್ಲಿ ಸ್ವಿಮ್ಮಿಂಗ್ ಪೂಲ್ ಥರ ಇದೆ, ಆದರೆ ಸ್ವಿಮ್ಮಿಂಗ್ ಪೂಲ್ ಅಲ್ಲ. ಎನಿವೇಸ್, ನಾವಿಲ್ಲಿ ಸ್ಪೈಸ್ ಒಯಾಸಿಸ್ ಹೊತ್ತಬೇಕು ಊಟಕ್ಕೆ. ಒಂಥರ ಚೆನ್ನಾಗಿತ್ತು ಆವಾಗಲೇ ನಾನು ಈ ವ್ಯೂ ಅಲ್ಲಿ ನೋಡ್ಕೊಂಡು ಬರ್ಬೇಕಾದ್ರೆ. ಎಷ್ಟು ಪ್ರಿಟಿ ಆಗಿದೆ ನೋಡಿ ಜಾಗ. ಒಂದು ನೀರು ಸೌಂಡ್ ಬರ್ತಾ ಇರುತ್ತೆ, ಐ ಆಮ್ ಸಾರಿ ಫಾರ್ ದಟ್. ಬಟ್ ಇಲ್ಲಿ ಟೇಬಲ್ಸ್ ಎಲ್ಲ ಅರೇಂಜ್ ಮಾಡಿದ್ದಾರೆ. ಇದೆಲ್ಲ ವೆಜ್ ಮೇನ್ ಕೋರ್ಸ್, ಸೀಮ್ ರೈಸ್ ಇದೆ, ಇದೇನೋ ಹರಾಮ್ ಮೂಂಗ್ ದಾಲ್ ಅಂತೆ, ದಮ್ ಆಲು ಮೇಕಿ ಮೊಟ್ಟೆ ಥರ ಇದೆ ಅದು. ದಿಸ್ ಈಸ್ ಮಟರ್ ಪನ್ನೀರ್, ಇದು ನಾನ್ ವೆಜ್. ಏನೋ ಕರಿ, ಚಿಕನ್ ಕರಿ, ಇದೂ ಅಷ್ಟೆ. ಚಿತ್ಲು ಪುಲುಸು ಅಂತ ಏನೋ ಗೊತ್ತಿಲ್ಲ, ಹೈದರಾಬಾದಿ ಬಿರಿಯಾನಿ ಇದೆ. ಚಾಲ್ನ ಚಾಟ್ ಕೌಂಟರ್ ಇನ್ನೂ ಅಲ್ಲೂ ಇದೆ, ತೋರಿಸ್ತೀನಿ. ಇಲ್ಲೂ ಇದೆ, ಐ ಥಿಂಕ್ ದಿಸ್ ಇಸ್ ಸೂಪ್, ಸೂಪ್ ಕಾರ್ನರ್. ಅವನ್ ಬೇಕ್ ಫಿಶ್ ಲೆಮನ್ ಕೇಪರ್ ಸಾಸ್ ಅಂತೆ, ಲುಕ್ಸ್ ವೆರಿ ನೈಸ್. ಕಾಲಿಫ್ಲವರ್ ಆ್ಯಂಡ್ ಬ್ರಾಕ್ಲಿ ಮೊರ್ನೆ ನೈಸ್. ಹ್ಯಾಸಲ್ ಬೇಕ್ ಪೊಟ್ಯಾಟೊ, ಓಹೋ ನೋಡೋ ಚೆನ್ನಾಗಿದೆ. ಇಲ್ಲೇನಿದೆ, ಇದೇನು ಕೋಪಡ್ ಕಾಪೌ, ಏನರೋ ಇದು ಫ್ರೈಡ್ ರೈಸ್ ಏನರೋ. ಸಿಂಗಾಪುರಿಯನ್ ನೂಡಲ್ಸ್, ಓ ಲುಕ್ಸ್ ಯಮ್ಮಿ. ವೆಜಿಟೇಬಲ್ ಇನ್ ವೈಟ್ ಗಾರ್ಲಿಕ್ ಸಾಸ್, ಓಹೋ ಯಮ್ಮಿ ಯಮ್ಮಿ.
ಐ ಪಿ ಎಲ್ ಸ್ಕ್ರೀನಿಂಗ್ ನಡೀತಾ ಇದೆ ನೋಡ್ತೀರಾ ಅಂತಂದ್ರು. ನಾನು ಸಪೋರ್ಟ್ ಮಾಡೋ ಟೀಮ್ ಎಲ್ಲ ಬೇಡ ಅಂತಂದೆ. ಬ್ರೋಕನ್ ಬೀಚ್ ಸ್ಯಾಲೆಡ್ ಅಂತೆ, ಪಾಪಡಿ ಚಾಟ್ ಅಂತೆ, ಬ್ರೋಕ್ಲಿ ಪೆಪ್ಪರ್ ಅಂತೆ, ಟೂನಾ ಆ್ಯಂಡ್ ಮಿಕ್ಸ್ ಗ್ರೀನ್ ಅಂತೆ, ಬೀಟ್ರೂಟ್ ಅಂತೆ, ಇಲ್ಲಿ ರಾಯ್ತ ಗೀತ, ಮೆಣಸಿನ್ಕಾಯಿ ಅದೆಲ್ಲ ಇದೆ. ಹಸಾಗ್ತದೆ, ಬನ್ನಿ ತಿನ್ನೋಣ. ಸೂಪ್ ಕೌಂಟರೇ ಬಿಟ್ಬಿಟ್ಟಿದ್ದೀವಿ ಇಲ್ಲಿ. ಟೊಮೆಟೊ ಸೂಪ್ ಇದೇನೋ, ತಕ್ಕಾಳಿ ಸೂಪ್ ಅಂತ, ಪಾಪಡ್ ಟೊಮೆಟೊ ಸೂಪ್ ತೊಗೊಂಡೆ. ಹೆಂಗಿರುತ್ತೆ ಟ್ರೈ ಮಾಡೋಣ ಅಂತ. ಅದ್ರ ಜೊತೆ ಪಾನಿಪುರಿ ಹೇಳಿದ್ದೀನಿ ಒಂದು ಪ್ಲೇಟು, ಅದನ್ನು ಟ್ರೈ ಮಾಡೋಣ. ಅದು ಬಿಟ್ಟು ಬೇರೆ ಎಲ್ಲನೂ ಟ್ರೈ ಮಾಡೋಣ. ಚೆನ್ನಾಗಿಲ್ಲ, ಹುಳಿ ಹುಳಿ. ಈ ಸೆಕ್ಷನ್ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿತ್ತಲ್ಲ, ಸೊ ಇಲ್ಲೇನಾದ್ರು ತೊಗೊಳೋಣ ಅಂತ ಬಂದಿದ್ದೀನಿ. ಐ ಟ್ರೈ ಫಿಶ್. ಇನ್ನೇನು ಮತ್ತೆ ಬರೋದು, ಜೊತೆಲಿ ಇದನ್ನು ತೊಗೊಂಡೋಗೋಣ. ಇದೇನೇನು ಫ್ರೈಡ್ ರೈಸ್ ಎಲ್ಲ ಇದೆಯಲ್ಲ, ಅದು ಸಾಕಿ ಎಲ್ಲ ಟ್ರೈ ಮಾಡಬೇಕಷ್ಟೇ. ಸ್ವಲ್ಪ ನೂಡಲ್ಸ್ ನನ್ನ ವೆಸ್ಟರ್ನ್ ಪ್ಲೇಟ್ ಹಿಂಗಿದೆ. ಫಸ್ಟು ಇಷ್ಟು ನಾನು ನೆಮ್ಮದಿಯಾಗಿ ಕುತ್ಕೊಂಡು ತಿಂತೀನಿ, ಆಮೇಲೆ ಮುಂದಕ್ಕೆ ಹೋಗ್ತೀನಿ. ಪಾಪ ಅವರೇ ತಂದುಕೊಟ್ರು ಸ್ಟಾರ್ಟರ್ಸ್, ಏನದು ವೆಜ್ ಫ್ರೈಸ್ ಥರ, ಇನ್ನೊಂದು ಫ್ರೆಂಚ್ ಫ್ರೈಸ್ ಥರ, ಇದೇನೋ ವೆಜ್ ಫಿಂಗರ್ಸ್ ಥರ, ಏನೋ ವೆಜ್ ಟ್ರೈಟ್. ಅಷ್ಟು ಚೆನ್ನಾಗಿದೆ. ಅದಾದಮೇಲೆ ನಾನು ಮೇನ್ ಕೋರ್ಸಲ್ಲಿ ಅನ್ನ ಸಾರು ತೊಗೊಳ್ತಾ ಇದ್ದೆ, ಬಟ್ ಅವ್ರು ಅಷ್ಟ್ರಲ್ಲಿ ಹೇಳಿದ್ರು ರೋಟಿ ಇದೆ ಅಂತ, ಸೊ ರೋಟಿ ಥರ ಕೇಳಿದೆ. ಆಮೇಲೆ ಅದಕ್ಕೆ ನೆನ್ಸ್ಕೊಳ್ಳೋಕ್ಕೆ ಜೊತೆಗೆ ಅಂತ ಪನ್ನೀರ್ ಮತ್ತು ಆಲೂದೇನೋ ಒಂದು ಸಬ್ಜಿ ಇತ್ತಲ್ಲ ಅದೆರಡು ತೊಗೊಂಡೆ. ವಿಚ್ ವಾಸ್ ಓಕೆ ಓಕೆ. ಡೆಸರ್ಟ್ ಕೂಡ ಓಕೆ ಓಕೆ ಆಗಿತ್ತು, ನಾರ್ಮಲ್ ಊಟನೇ, ನಾಟ್ ಸೊ ಗುಡ್. ತಿಂದ್ಬಿಟ್ಟು ಚೆನ್ನಾಗೆ ವಾಪಸ್ ಬಂದು ನಾನು ಇವಾಗ ಚೇಂಜ್ ಮಾಡಿದ್ದೀನಿ. ಆ್ಯಂಡ್ ಈ ಒಂದು ಕಬೋರ್ಡ್ನಲ್ಲಿ ಸ್ಟೆಪ್ಸ್ ಇಲ್ಲ ಬಟ್ಟೆ ಎಲ್ಲ ಜೋಡಿಸೋಕ್ಕೆ, ಸಿ ಅದಕ್ಕೆ ಅಲ್ಲೇ ಇಟ್ಕೊಂಡಿದ್ದೀನಿ. ಅಲ್ಲೇ ಇಟ್ಕೊಂಡು ಹೆಂಗೋ ಮ್ಯಾನೇಜ್ ಮಾಡ್ಕೋತೀನಿ. ಆ್ಯಂಡ್ ಇವಾಗ ಮಲ್ಕೊಳ್ಳೋ ಟೈಮ್, ಟಿ ವಿ ವರ್ಕ್ ಆಗ್ತಲ್ಲ, ಅವ್ರು ಕಾಲ್ ಮಾಡಿ ಕೇಳ್ತೀನಿ ಯಾಕೆ ವರ್ಕ್ ಆಗ್ತಿಲ್ಲ ಅಂತ ಕೇಳಿಬಿಟ್ಟು ಸರಿ ಮಾಡಿಸ್ಬಿಟ್ಟು ಒಂದು ಸ್ವಲ್ಪ ಟಿ ವಿ ನೋಡ್ತಾ ಮಲ್ಕೊಳ್ತೀನಿ. ಆ್ಯಂಡ್ ದಿಸ್ ಇಸ್ ಮೈ ಫಸ್ಟ್ ಎವರ್ ಟೈಮ್ ನಾನು ಈ ಥರ ಒಬ್ಬಳೇ ಇರೋದು ಒಂದು ಇಡೀ ರೂಮಲ್ಲಿ. ಐ ಸ್ಟಿಲ್ ಕಾಂಟ್ ಬಿಲೀವ್ ದಟ್ ನಾನು ಒಬ್ಬಳೇ ಇದ್ದೀನಿ ಅಂತ, ಐ ಸ್ಟಿಲ್ ಕಾಂಟ್ ಬಿಲೀವ್ ದಟ್ ನಾನು ಒಬ್ಬಳೇ ಇವತ್ತು ಇಲ್ಲಿ ಮಲ್ಕೊಳ್ತೀನಿ ಅಂತ. ಫಿಂಗರ್ಸ್ ಕ್ರಾಸ್ಡ್, ಐ ವಾಂಟ್ ಟು ಡೂ ಇಟ್. ಯಾಕಂದರೆ ನಾನು ಸೋಲೋ ಟ್ರಿಪ್ಸ್ ತೊಗೊಳ್ಬೇಕು, ದಿಸ್ ಇಸ್ ಮೈ ಫಸ್ಟ್ ಸ್ಟೆಪ್ ಅಂದ್ಕೊಳ್ಳೋಣ. ಯಾವತ್ತೂ ಒಬ್ಬಳೇ ಇದ್ದಿದ್ದೇ ಇಲ್ಲ, ನಾನು ಇದ್ದಿದ್ದೇ ಇಲ್ಲ ಎಲ್ಲೂ. ಭಯ ಅಂತೂ ಸದ್ಯಕ್ಕೆ ಆಗ್ತಾಯಿಲ್ಲ, ಭಯ ಏನೂ ಅನ್ನಿಸ್ತಾ ಇಲ್ಲ, ಮಲ್ಕೊಳ್ಳೋಣ ಅಂತ ಅನ್ನಿಸ್ತಾ ಇಲ್ಲ ಅಷ್ಟೇ. ಏನೋ ಯಾರಾದರೂ ಮೂವಿ ನೋಡಿಕೊಂಡು ಹಾಗೆ ಮಲ್ಕೊಳ್ತೀನಿ, ಬೆಳಿಗ್ಗೆ ಎದ್ಬಿಟ್ಟು ಹೇಳ್ತೀನಿ ಹೇಗಿತ್ತು ಒಬ್ಬಳೇ ಇದ್ದಿದ್ದು ಅಂತ. ಆ್ಯಂಡ್ ಐ ಥಿಂಕ್ ಈ ವ್ಲಾಗ್ ತುಂಬಾ ಲಾಂಗ್ ಹೋಗಿರುತ್ತೆ, ಟೂ ಪಾರ್ಟ್ಸಲ್ಲಿ ಬರುತ್ತಾ ಏನಂತ ಗೊತ್ತಿಲ್ಲ. ನೆಕ್ಸ್ಟ್ ವ್ಲಾಗ್ ನೋಡೋಷ್ಟರಲ್ಲಿ ನಾನು ಸಕ್ಸಸ್ಫುಲ್ಲಾಗಿ ಒನ್ ನೈಟ್ ಸ್ಪೆಂಡ್ ಮಾಡಿರ್ತೀನಿ ಒಬ್ಬಳೇ ಅಂತ ಕಮೆಂಟ್ ಮಾಡಿ ತಿಳಿಸಿ, ಇಲ್ಲಾಂದ್ರೆ ಬೇರೆ ಆಪ್ಷನ್ ನನಗೇನಿಲ್ಲ. ಇವಾಗೇನು ನಾನು ಫ್ಲೈಟ್ ಹತ್ಕೊಂಡು ವಾಪಸ್ ಬ್ಯಾಂಗ್ಳೂರ್ಗೆ ಹೋಗೋಕ್ಕಾಗಲ್ಲ. ಎನಿವೇಸ್ ಐ ಆಮ್ ಗೋಯಿಂಗ್ ಟು ಸ್ಲೀಪ್, ನನಗೇನು ಭಯ ಅಂತಾರ ಏನು ಅನ್ನಿಸ್ತಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್ ನೀವು ಇಲ್ಲಿ ತನಕ ನೋಡಿದ್ದಕ್ಕೆ. ಮತ್ತೆ ಸಿಗೋಣ ಇನ್ನೊಂದು ಎಕ್ಸೈಟಿಂಗ್ ವ್ಲಾಗ್ನಲ್ಲಿ. ಅಲ್ಲಿ ತನಕ ಟೇಕ್ ಕೇರ್ ಆ್ಯಂಡ್ ಬಾಯ್. ಹೋಗ್ತಾ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ.